ನಿಮ್ಮ ಅವಿನ್ ಟಿವಿಯಲ್ಲಿ ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ ಮಗ್ಗಲ್ ಮಕ್ಕಿ ಗಣೇಶ್ ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಕಾರ್ಯಕ್ರಮ ಇದ್ದದ್ದು ಇದ್ದ ಹಾಗೆ. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಣಕಲ್ನಲ್ಲಿದ್ದೀನಿ. ನಾನು ಇವತ್ತು ಸಂದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ವಿಕ್ರಮ್ ಅಂತ ಅವರ ಹೆಸರು. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮಗ, ಕೃಷಿಕ, ದಾನಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರತಕ್ಕಂಥ ಜನಾನುರಾಗಿ. ತನ್ನ ಚಿಕ್ಕ ವಯಸ್ಸಿನಲ್ಲೇ ಬಹುದೊಡ್ಡ ಪ್ರತಿಭೆಯನ್ನು ಬೆಳೆಸ್ಕೊಂಡು ಗುರುತಿಸಿಕೊಂಡು ಜನಗಳ ಒಂದು ಬೇಡಿಕೆಗಳನ್ನ, ಆಶೋತ್ತರಗಳನ್ನು ತನ್ನ ಕೈಲಾದ ಮಟ್ಟಿಗೆ ಈಡೇರಿಸ್ತಾ ಬಂದಿರತಕ್ಕಂಥ ವ್ಯಕ್ತಿ. ಅವರ ಜೀವನ, ಅವರ ಮುಂದಿನ ಗುರಿ, ಅವರು ಮಾಡಿದಂಥ ಸಾಧನೆ, ಒಬ್ಬ ಕೃಷಿಕನಾಗಿ ಅವ್ರನ್ನೇ ಕೇಳ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ವಿಕ್ರಮ್ ಅಂತೇಳಿ. ಇಂಜಿನಿಯರ್ ನಿಮ್ಮ? ಬಿ ಎಸ್ ವಿಕ್ರಮ್ ಅಂತ. ಬಿ ಎಸ್ ಅಂದ್ರೆ ಏನು ಸರ್? ಬಣಕರ್ ಶಿವೇಗೌಡರು ಮಗ ವಿಕ್ರಮ್ ಅಂತ. ತಮ್ಮ ಕುಟುಂಬದೊಂದು ಪರಿಚಯ ಮಾಡಿಕೊಡ್ಬೋದಾ? ಹಾಂ, ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು. ಅವರು 93 ವರ್ಷ ಬದುಕಿ ಆಮೇಲೆ ಅವರು ತೀರ್ಕೊಂಡ್ರು. ಈಗ ಒಂದು 6 ವರ್ಷದ ಹಿಂದೆ ತೀರ್ಕೊಂಡ್ರು. ನಮ್ಮ ಅಮ್ಮ ತೀರ್ಥಳ್ಳಿಯವರು. ನನಗೆ 2 ಮಕ್ಕಳು, ಒಂದು ನನ್ನ ಮಗಳು ದೊಡ್ಡವಳು, ಸೆಕೆಂಡ್ ಇಯರ್ ಡಿಗ್ರಿಗೆ ಹೋಗಬೇಕು. ಇನ್ನು ಮಗ ಚಿಕ್ಕವನು, 7th ಹೋಗಬೇಕು. ನನ್ನ ಹೆಂಡತಿ ಕಣ್ಚೂರ್ನವರು. ಅವ್ರು ಇರೋದಿಲ್ಲೇ ಮತ್ತಿಕಟ್ಟೆ ಅಂತ ಅವರ ಮನೆ. ಸದ್ಯದಲ್ಲಿ ಈಗ ಅವರ ತಂದೆ ತೀರ್ಕೊಂಡ್ಮೇಲೆ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಮಿಸ್ಸಸ್ ಹೆಸರೇನು? ಶಿಲ್ಪಾ ಅಂತ ಹೇಳಿ. ಶಿಲ್ಪಾ, ಕುತೂಹಲಕ್ಕಾಗಿ ಕೇಳ್ತೀನಿ ಅಷ್ಟೇ, ನಿಮ್ಮದು ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್. ನೀವು ನಿಮ್ಮ ವಿದ್ಯಾಭ್ಯಾಸ? ನಮ್ಮದು ವಿದ್ಯಾಭ್ಯಾಸ ಮೂಡಿಗೆರೆಯಲ್ಲೂ ಪಿ ಯು ಸಿ ತನಕ. ಪ್ರಾಥಮಿಕವಾಗಿ ನಮ್ಮನೆ ಎದುರುಗಡೆ ಇದೆ ಸ್ಕೂಲು, ಬಟ್ಲಬಾವಿ ಸ್ಕೂಲು ಅಂತ ಅದು. ಆಮೇಲೆ ಬಣಕಲ್ ಮಿಡ್ಲ್ ಸ್ಕೂಲಿಗೆ ಹೋದೆ. ಅಲ್ಲಿಂದ ಹೈಸ್ಕೂಲು, ಹೈಸ್ಕೂಲಿಂದ ಮೂಡಿಗೆರೆ ಜೂನಿಯರ್ ಕಾಲೇಜು, ಅಲ್ಲಿಂದ ಶಿವಮೊಗ್ಗದಲ್ಲಿ ನನ್ನ ಡಿಗ್ರಿ ಆಯಿತು. ನೀವು ಡಿಗ್ರಿ ಮುಗಿಸಿ ನಂತರ ಸರ್ಕಾರಿ ಕೆಲಸದ ಬಗ್ಗೆ ಅಥವಾ ಖಾಸಗಿ ಕೆಲಸದ ಬಗ್ಗೆ, ದುಡಿಮೆ ಬಗ್ಗೆ ಏನು ಯೋಚನೆ ಮಾಡಲಿಲ್ವಾ? ಇಲ್ಲ, ನಾನು ಫಸ್ಟಿಗೆ ನನಗೆ ಮಿಲ್ಟ್ರಿಗೆ ಹೋಗಬೇಕು ಅಂತ ಭಾರಿ ಮನಸ್ಸಿತ್ತು. ಆಮೇಲೆ ಇಲ್ಲಿ ನಮ್ಮನೇಲಿ ಸ್ವಲ್ಪ ಬೇಡ, ಮಿಲ್ಟ್ರಿಗೆ ಹೋಗೋಂಥದ್ದು ಬೇಡ, ಮನೆಯಲ್ಲೇ ಕೃಷಿಕನಾಗಿ ಇರು ಅಂತ ಹೇಳಿದ್ರು. ಆದರೂ ಕೂಡ ನಾನು ಒಂದು ಬಣಕಲಲ್ಲಿ ನನ್ನ ಫಸ್ಟ್ ಹಾರ್ಡ್ವೇರ್ ಇಟ್ಟಿದ್ದೆ ನಾನು ಬಣಕಲಲ್ಲಿ. ಹಾಗೆ ಜೊತೆಗೆ ಫೈನಾನ್ಸೂ ಮಾಡಿದೆ, ಫೈನಾನ್ಸು ಹಾರ್ಡ್ವೇರ್ ಎಲ್ಲ ಮಾಡ್ಕೊಂಡು ಇದ್ದೆ, ತೋಟ ನೋಡ್ಕೊಂಡು. ಆದರೆ ಎರಡನ್ನೂ ನನಗೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಒಂದನ್ನು ಮಾಡ್ಕೊಂಡು ಹೋದೆ ತೋಟ. ಈಗ ಹಾರ್ಡ್ವೇರ್ ಬೇಡ ಅಂತೇಳಿ ಅದು ಎರಡು ನೋಡೋಕ್ಕೆ ಕಷ್ಟ ಅಂತ ಕೃಷಿಗೆ ಬಂದ್ರಿ. ಕೃಷಿನಲ್ಲಿ ಅವತ್ತು ಹೆಂಗಿತ್ತು ಕೃಷಿನಲ್ಲಿ ಲಾಭದಾಯಕ, ಇವತ್ತು ಹೇಗಿದೆ? ಆವಾಗ ಸಂಬಳ ಕಡಿಮೆ ಇತ್ತು, ಇನ್ಕಮ್ಮು ಜಾಸ್ತಿ ಇತ್ತು. ಬಟ್ ಈಗ ಸಂಬಳ ಜಾಸ್ತಿ ಆಗಿದೆ, ಮೆನ್ಯೂರ್ ರೇಟ್ ಜಾಸ್ತಿ ಆಗಿದೆ, ಬಟ್ ಇನ್ಕಮ್ಮು ಕಮ್ಮಿ ಆಗಿದೆ. ಕಾಫಿ ರೇಟೆಲ್ಲ ಹಾಗೆ ನಮ್ಮ 85 ನಾನು 2450 ರೂಪಾಯಿಗೆ ರೋಬಸ್ಟ ಕೊಟ್ಟಿದ್ದೆ, ಇವತ್ತು 3000 ರೂಪಾಯಲ್ಲೇ ಇದೆ. ಹಾಗಾಗಿ ಕಷ್ಟ ಆಗಿದೆ ಜೀವನ. ಈಗ 1994 ನಾವು ಓಪನ್ ಮಾರ್ಕೆಟ್ ಆಯಿತು. 95 ಈ ರೋಬಸ್ಟ ಚೆರಿಗೆ 3000 ರೂಪಾಯಿ ಇತ್ತು. ಅವತ್ತು ಮಾರ್ಗಶಿ ಮಾಡೋಂಥವ್ರಿಗೆ ಅಥವಾ ಕೆಲಸದ ಸಂಬಳ ಭಾಳ 100-200 ರೂಪಾಯಿ ಎಲ್ಲ ಇತ್ತು. ಈಗ 2021 ಅದೇ 3000 ಅಂತಂದರೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಸರ್ ತೋಟನ? ಸ್ವಲ್ಪ ಕಷ್ಟನೇ. ಏನಂದರೆ ಈಗೇನು ಮಾಡಿದ್ದೀವಿ ನಾವು, ಸ್ವಲ್ಪ ಅಡಿಕೆ
ಸ್ವಲ್ಪ ಮೆಣಸು ಇದ್ರ ಮೇಲೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಅಲ್ಲಿಂದ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಅಡಿಕೆ ಮತ್ತು ಮೆಣಸು ಇರೋದ್ರಿಂದ ನಿಮ್ಗೇನೋ ಲಾಭ ಆಗುತ್ತೆ, ಓಕೆ. ಈಗ ಕಾರ್ಮಿಕನಿಗೆ ನಾವು ಏನು ಸಂಬಳ ಕೊಡ್ತೀವೋ ಜಾಸ್ತಿ ಅನ್ನಿಸ್ತದೆ. ಅದು ನೋಡಿ, ಇವತ್ತಿನ ಮಾರ್ಕೆಟಲ್ಲಿ ಒಂದು ಸೋಪು, ಈಗ ಒಂದು ಹಮಾಮ ಲಕ್ಷ ತಗೊಳ್ತೀರಿ, ಅದು ಅವನಿಗೋದೇ ರೇಟು ನಮಗೋದೇ ರೇಟು, ಬಟ್ಟೆಗೆ ಅವನಿಗೋದೇ ರೇಟು ನಮಗೋದೇ ರೇಟು. ಒಂದಷ್ಟು ಅವ್ರಿಗೆ ಸೊಸೈಟಿನ ಲಕ್ಕಿ ಸಿಗುತ್ತೆ ಅನ್ನೋದು ಒಂದು ಬಿಟ್ಟರೆ ಅವರಿಗೂ ಕಾರ್ಮಿಕರಿಗೂ ಕಷ್ಟ ಅಲ್ವ ಸರ್ ಬದುಕಕ್ಕೆ? ಅವರಿಗೂ ಕಷ್ಟ ಇದೆ. ಅವರು ನಾವು ತೋಟದಲ್ಲಿ ಹೋದಾಗ ಅದನ್ನೇ ಹೇಳ್ತಾರೆ, ನಮಗೆ ಕಷ್ಟ ಇದೆ, ನಮ್ಗೆ ಅದಕ್ಕೆ ರೇಟ್ ಜಾಸ್ತಿ ಇದೆ. ಅದಕ್ಕೆ ನಾನು ಒಂದೇ ಮಾತು ಅವ್ರಿಗೆ ಹೇಳ್ತೀನಿ, ಕಾಫಿ ಬೀಜ ಬಿಟ್ಟರೆ ನಾವು ನಿಮ್ಮಗೇನೆ ಎಲ್ಲವೂ ಕೊಳ್ಬೇಕಾಗಿದೆ. ಅದ್ರಿಂದ ನಮಗೂ ಕಷ್ಟ ಇದೆ, ನಿಮಗೂ ಕಷ್ಟ ಇದೆ. ಹಾಗಾಗಿ ಏನೋ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಪಾಪ ಕಷ್ಟದಲ್ಲಿದ್ದಾರೆ, ಕೆಲಸಗಾರರು ಕಷ್ಟದಲ್ಲಿದ್ದಾರೆ, ನಾವು ಕಷ್ಟದಲ್ಲಿದ್ದೀವಿ. ಈಗ ಒಬ್ಬ ರೈತಾಪಿ ವರ್ಗದವನಿಗೆ ಕಷ್ಟ ಬಂದಾಗ ಅಥವಾ ಕಾರ್ಮಿಕನಿಗೆ ಕಷ್ಟ ಬಂದಾಗ ಅದನ್ನ ಅವನ್ನ ಸರಿದೂಗಿಸೋಂಥದ್ದು, ಅವನ್ನ ಸ್ವಲ್ಪ ಒಂದು ಮಟ್ಟಕ್ಕೆ ತಗೊಂಡು ಹೋಗೋದು ಸರ್ಕಾರದ ಕೆಲಸ. ಈ ಹಿಂದೆ ಬಿ ಜೆ ಪಿ ಗೌರ್ಮೆಂಟು ಸೆಂಟ್ರಲ್ಲಿದ್ದಾಗ ಅಥವಾ ಇಲ್ಲಿದ್ದಾಗ ಹೇಳ್ತಾ ಇದ್ರು, ಎರಡೂ ಕಡೆ ಒಂದೇ ಸರ್ಕಾರ ಆದರೆ ಎಲ್ಲ ಜೀವನ ಭಾಳ ಚೆನ್ನಾಗಿರುತ್ತೆ ಅಂತ. ಇವತ್ತು ಎರಡೂ ಕಡೆ ಬಿ ಜೆ ಪಿ ಗೌರ್ಮೆಂಟೇ ಇದೆ, ಯಾಕೆ ಸಾಧ್ಯ ಆಗ್ತಾ ಇಲ್ಲ ಸರ್? ಆದರೆ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಏನು ಅಂದರೆ GST ತೆಗಿಬೋದು ಆ ಟೈಪಲ್ಲಿ ಬಿಟ್ಟರೆ ಸರ್ಕಾರ ಏನು ಮಾಡೋ, ಯಾಕೆಂದರೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟು, ಪೆಪ್ಪರ್ ಇರ್ಬೋದು ಅಥವಾ ಕಾಫಿ ಇರ್ಬೋದು, ಅಂದರೆ ಭತ್ತಕ್ಕೊಂದು ಬೆಂಬಲ ಬೆಲೆ ಕೊಡ್ಬೋದು, ಜಾಸ್ತಿ ಮಾಡ್ಬೋದು ಅಷ್ಟೇ ಬಿಟ್ಟರೆ ಇವೆರಡರಲ್ಲಿ ಅಂತ ಒಂದು ಏನು ಗೌರ್ಮೆಂಟು ಅಷ್ಟು ಮಾಡೋಕ್ಕಾಗಲ್ಲ ನಂದೊಂದು ಅನಿಸಿಕೆ. ಈಗ ನೋಡಿ, ಕಾಫಿ ಬೆಳೆಗಾರ ಯಾವುದೇ ಬೆಳೆಗಾರ ಇವತ್ತು ಸುಸ್ತಿಯಾಗಿ ಬ್ಯಾಂಕಲ್ಲಿ ಸಾಲಗಾರನಾಗಿ ಈ ಸರ್ಫೇಸಿ ಅಂತೇಳಿ ಇನ್ನೊಂದು ಬೇರೆ ಆ್ಯಕ್ಟ್ ಏನೋ ಬಂದ್ಬಿಟ್ಟಿದೆ, ರೈತರಿಗೆ ಭಾಳ ಮಾರಕ ಅಂತಾರೆ. ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇಲ್ಲಿರ್ತಕ್ಕಂಥ MLA ಅಥವಾ MP ರಾಜ್ಯ ಸರ್ಕಾರದವ್ರ ಜೊತೆ ನೇರ ಮುಖ್ಯಮಂತ್ರಿ ಪ್ರಧಾನಮಂತ್ರಿನ ಮೀಟ್ ಮಾಡ್ತಾಯಿದ್ರು, ಕೃಷಿ ಮಂತ್ರಿನ ಮೀಟ್ ಮಾಡ್ತಾಯಿದ್ರು, ಹಣಕಾಸು ಮಂತ್ರಿನ ಮೀಟ್ ಮಾಡ್ತಾಯಿದ್ರು. ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ MP ಆ ಥರದ ಒಂದು ಪ್ರಯತ್ನನ ಮಾಡ್ತಾ ಇಲ್ಲ, ಯಾಕೆ? ಮೊದಲು ಅವರು MP ಆಗಿದ್ದರು, ಹಾಗಾಗಿ ಸ್ವಲ್ಪ ಮಾಡೋಕ್ಕಾಗಲ್ಲ ಅಂತ ಕಂಡು ಈಗ ಮಿನಿಸ್ಟರ್ ಆಗಿದ್ದಾರೆ. ಈಗೆಲ್ಲ ಸ್ವಲ್ಪ ಟಾಪ್ ಲೆವೆಲ್ ಲೀಡರ್ಸ್ಗಳೆಲ್ಲ ಹತ್ತಿರದಲ್ಲಿ ಸಿಗೋದ್ರಿಂದ ಮುಂದೆ ಅವರು ಮಾಡ್ಬೋದು. ಇಲ್ಲ, ಮಾಡ್ಬೋದು ಅಂದರೆ ಅವರಿಗೆ ಆ ಇಚ್ಛಾಶಕ್ತಿ ಇದೆಯಾ? ಇದೆ, ಇಚ್ಛಾಶಕ್ತಿ ಇದೆ. ನೀವು ಈ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಬಂದ ನಂತರ ಈ ಒಂದು ಸಮಾಜ ಸೇವೆಗೆ ಹೊರಟ್ರಿ, ಸೋಷಿಯಲ್ ವರ್ಕ್ ಮಾಡ್ಬೇಕಂತ. ಅದು ನಿಮ್ಮ ತಂದೆ ತಾಯಿ ಕಡೆಯಿಂದ ಬಂದ ಬಳುವಳಿನ ಅಥವಾ ನಿಮಗೆ ಆ ಥರ ಅನ್ನಿಸ್ತಾ? ಇಲ್ಲ, ನಮ್ಮ ತಂದೆಯಿಂದನೇ ಬಂದಿದ್ದಂಥ ಬಳುವಳಿ. ಯಾಕೆಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. 1942 ಅವರು ಕ್ವಿಟ್ ಇಂಡಿಯಾ ಚಳುವಳಿಗೆ ಹೋದರು, ಜೈಲಿಗೆ ಹೋದರು, ತುಂಬ ಹೋರಾಟ ಮಾಡಿದ್ದಾರೆ. ಹಾಗೆ ಅವರು ಬಡವರಿಗೆ ಸಬ್ಲಿ, ಬಿನ್ನಡಿ, ಹೆಬ್ರಿಗೆ, ನಮ್ಮ ಚೇಗು ಅನ್ನೋ ಗ್ರಾಮದಲ್ಲಿ ಸಾವಿರಾರು ಜನಕ್ಕೆ ದುಡ್ಡು ಬರಂಗೆ ಮಾಡಿರೋದು, ವಿಧವಾ ಇದು ಈ ಥರದವೆಲ್ಲ ಸ್ವಂತ ಅವರೇ ತಾಲೂಕು ಆಫೀಸಿಗೆ ಹೋಗಿ ಮಾಡಿ. ಈಗ ನನಗೆ ಹೋಗಿ ಬನ್ನಿ ಫೋನು ಆ ಥರ ಇಲ್ಲ, ಅವರೇ ಸ್ವಂತದಲ್ಲಿ ಅವ್ರ ಖರ್ಚು ಹಾಕಿ ಸಾವಿರಾರು ಜನ ಮಾಡಿದ್ದಾರೆ. ಇವತ್ತು ಹಳೆ ಜನಗಳು ಅವ್ರ ಮಕ್ಕಳು ಇದ್ದರೆ ಹೇಳ್ತಾರೆ ಇದನ್ನು, ಈಗ ಮಾಡಿದ್ರು ನಿಮ್ಮ ತಂದೆ ಅಂತೇಳಿ. ಈಗ ನಿಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋದರು, ಜೈಲಿಗೆ ಹೋದರು, ಮನೆ ಬಿಟ್ಟು ಹೋರಾಟ ಮಾಡ್ತಾಯಿದ್ರು, ಆಗ ಏನಾದರೂ ಸರ್ಕಾರ ಗುರುತಿಸಿ ಅವ್ರಿಗೇನಾದರೂ ಸಹಾಯ ಮಾಡಿದೆಯಾ? ಹಾಂ, ಮಾಡಿದ್ದಾರೆ. ಅವರು ಅಂದರೆ ಪಾರ್ಟಿ ಇದರಲ್ಲಿ AICC ಮೆಂಬರ್ ಆಗಿದ್ದರು, ಆಮೇಲೆ ತುಂಬ ಸಂಘ ಸಂಸ್ಥೆಯಲ್ಲೆಲ್ಲ ಮೆಂಬರ್ ಆಗಿದ್ದರು ಅವರು. ಆಮೇಲೆ ಅವರು ಲಾಸ್ಟ್ ಟೈಮಲ್ಲಿ ಸೈಟ್ ಒಂದು ಕೊಟ್ಟರು ಬೆಂಗಳೂರಲ್ಲಿ, 30-40 ಸೈಟ್ ಕೊಟ್ಟಿದ್ದರು. ಆಮೇಲೆ ಟೆಲಿಫೋನು ಅಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು ಲ್ಯಾಂಡ್ ಫೋನಲ್ಲಿ. ಆಮೇಲೆ 10,000 ಈಗಲೂ ಬರ್ತಾ ಇದೆ, ಅವ್ರು ತೀರ್ಕೊಂಡ್ರು ಕೂಡ ನಮ್ಮ ಅಮ್ಮನಿಗೆ ಬರ್ತಾ ಇದೆ, 10,000 ರೂಪಾಯಿ ತಿಂಗಳಿಗೆ ಅಮ್ಮ ಬದುಕಿರೋವರೆಗೂ ಬರುತ್ತೆ. ಆಗ ಅವ್ರು ಇದ್ದಾಗ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಏನಾದ್ರು ಆಸ್ತಿ ಜಾಗ ಆ ಥರ ಏನು ಕೊಡಲಿಲ್ಲ? ಕೊಡೋದಕ್ಕಿತ್ತು. ನಮ್ಮ ಬೆಳಗೂಡ ಹತ್ರ ಒಂದು ಕುಂಡ್ರ ಅಂತೇಳಿ ಆ ಜಾಗದಲ್ಲಿ ಒಂದು 10 ಎಕರೆ ಜಾಗ ಕೊಡ್ತೀವಿ ಅಂತೇಳೆಲ್ಲ ಆಗಿತ್ತು. ಬಟ್ ಅಲ್ಲಿ ಲೋಕಲ್ ಏನೋ ಗಲಾಟೆ ಜಗಳದಲ್ಲಿ ನಮ್ಮ ಜಾಗ ಹೋಗ್ಬಿಡ್ತು, ಮತ್ತು ನಾನು ಅದನ್ನ ಹೋರಾಟ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿಗೆ ಬಿಟ್ಟೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಶಾಪಿಂಗ್ ಸೆಂಟರ್ ಫಾರ್ ಆಲ್ ಕ್ಲೋಥಿಂಗ್ ನೀಡ್ಸ್, ಸಿಲ್ಕ್ಸ್ ಅಂಡ್ ಸಾರೀಸ್, ಶೂಟಿಂಗ್ ಅಂಡ್ ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ಫರ್ನಿಶಿಂಗ್ ನೀಡ್ಸ್, ಹ್ಯಾಂಡ್ಲೂಮ್ಸ್, ಇನ್ನರ್ವೇರ್ಸ್,
ಟ್ರಾವೆಲಿಂಗ್ ಐಟಮ್ಸ್ ಅಂಡ್ ರೆನಿವೇರ್. ಶೂಟಿಂಗ್ ಶರ್ಟಿಂಗ್ ರೇಷ್ಮೆ ಸೀರೆಗಳು ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಹಾಗೂ ಶಾಲಾ ಮಕ್ಕಳ ಯೂನಿಫಾರ್ಮ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಾಗೂ ಮಲೆನಾಡಿನ ಬೆಳೆಗಳಾದ ಕಾಫಿ ಮೆಣಸು ಏಲಕ್ಕಿಯನ್ನ ಉತ್ತಮ ದರದಲ್ಲಿ ಕೊಂಡುಕೊಳ್ಳಲಾಗುವುದು. ಹಾಗಾದ್ರೆ ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್. ಮಾಲೀಕರು ಮೋಹನ್ ಲಾಲ್ ಜೈನ್. ವಿಳಾಸ ಎಂಜಿ ರೋಡ್ ಮುಡಿಕೇರಿ ಚಿಕ್ಕಮಗಳೂರು. ನಿಮ್ಮ ತಂದೆ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದಾಗ ಹೊರಗಡೆ ಹೋಗ್ತಾ ಇದ್ದಿದ್ರಿಂದ ಅಥವಾ ಜನಗಳ ಸೇವೆ ಎಲ್ಲ ಮಾಡ್ತಾ ಇದ್ದರಿಂದ ನಿಮ್ಮ ಅಮ್ಮ ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಮ್ಮ ಅಮ್ಮನ ಮದುವೆ ಆಗಕ್ಕಿಂತ ಮೊದಲು ಕಾಲೇಜ್ ಲೆವೆಲಲ್ಲಿ ಹೋರಾಟ ಮಾಡಿದ್ದು. ಅವರು ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಚಿಕ್ಕಮಗಳೂರು ಕಾಲೇಜಿಗೆ ಹೋಗ್ತಾ ಇದ್ರು. ಆ ಟೈಮಲ್ಲಿ ಹೋರಾಟ ಮಾಡಿ ಚಿಕ್ಕಮಗಳೂರು ಜೈಲಲ್ಲೂ ಇದ್ರು, ಮೈಸೂರು ಜೈಲಲ್ಲೂ ಇದ್ರು, ನಡ್ಕೊಂಡು ಹೋಗಿದ್ರಂತೆ. ಇಲ್ಲಿಂದ ಹೇಮಾವತಿ ಹೊಳೆ ಇದ್ರಲ್ಲಿ ನಡ್ಕೊಂಡು ಹೋಗಿ 30 ದಿವಸ ಜೈಲಲ್ಲಿದ್ದರು ಮೈಸೂರಲ್ಲಿ. ಹಾಗಾಗಿ ಬೆನಿಫಿಟ್ಸ್, ಆದರೆ ಹಿಂದೆ ಏನಿತ್ತು ಅಂದರೆ ಜೈಲೊಳಗೆ ಜಾಸ್ತಿ ಇದ್ರೆ ಬೆನಿಫಿಟ್ಸ್ ಇದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಗಾಂಧೀಜಿ ಹೊರಗಡೆ ಬನ್ನಿ ಅಂದ್ಕೂಡಲೇ ಓಡ್ ಬರ್ತಿದ್ರು. ಆಮೇಲೆ ಈಗ ನೋಡಿದ್ರೆ ಜೈಲಲ್ಲಿ ಜಾಸ್ತಿ ಇದ್ರೆ ಒಳ್ಳೇದಿತ್ತು, ಯಾಕಂದ್ರೆ ಜಾಸ್ತಿ ಇದ್ದರೆ ಸೆಂಟ್ರಲ್ ಗೌರ್ಮೆಂಟಿಂದ ಜಾಸ್ತಿ ಬರ್ತದೆ ಇನ್ಕಮ್. ಈಗ ನಮ್ಮದು ಏನಾಗಿದೆ, ಕಮ್ಮಿ 50 ದಿವಸ ಇರೋದ್ರಿಂದ ಒಟ್ಟು ಟೋಟಲ್ ಆಗಿ ಸ್ಟೇಟ್ ಗೌರ್ಮೆಂಟಿಂದ ಮಾತ್ರ ಬೆನಿಫಿಟ್ಸ್ ಸಿಕ್ತು. ತಂದೆಯ ಯಾವ ಗುಣ ಈ ಹೋರಾಟಗಾರ ಯಾವ ಗುಣ ನಿಮ್ಗೆ ಇಷ್ಟ ಆಗ್ತಿತ್ತು ಸರ್? ತಂದೆ ಸಿಂಪಲ್ ಸಿಟಿ, ಕ್ಲೀನ್ ಹ್ಯಾಂಡ್. ಅವ್ರು ಯಾರ ಹತ್ರನೂ ಒಂದು ರೂಪಾಯಿ ದುಡ್ಡು ಮಾಡ ಅಂತಾರಲ್ಲ, ಈಗಿನ ಕಾಲ ಏನು ಬೇಕಾದ್ರೂ ಮಾಡ. ಯಾಕಂದ್ರೆ ACC ಮೆಂಬರ್ ಆಗಿದ್ದರೆ ಹಿಂದೆನೇ ಅವರು MLA ಯಾವ್ದು ಬೇಕಾದ್ರೂ ಆಗ್ಬೋದಿತ್ತು. ಟಾಪ್ ಲೆವೆಲ್ ಈಗ ದೇವೇಗೌಡರು ಸಮೇತ ಅಷ್ಟು ಕ್ಲೋಸ್ ಇದ್ದರು. ದೊಡ್ಡ ದೊಡ್ಡ MLAಗಳು ಮಿನಿಸ್ಟರ್ಗಳೆಲ್ಲ ಕ್ಲೋಸ್ ಇದ್ದರು. ಆದರೂ ಕೂಡ ಅವರೇನು ಆ ಥರ ದುಡ್ಡು ಮಾಡೋದಕ್ಕೆ ಹೋಗಲಿಲ್ಲ. ಯಾರೇ ಇದ್ದರೂ ಅವರೇ ದುಡ್ಡು ಖರ್ಚು ಹಾಕ್ಕೊಂಡೇ ಹೋಗಿ ಅವರಿಗೆ ಹೆಲ್ಪ್ ಮಾಡಿ ಬರ್ತಾಯಿದ್ರು. ನಿಮ್ಮ ರಾಜಕೀಯ ಜೀವನ ಎಲ್ಲಿಂದ ಶುರುವಾಯಿತು? ನಾನು ನಮ್ಮ ತಂದೆ ಅವಾಗ ಜನತಾ ಪಕ್ಷದಲ್ಲಿದ್ದರು. ಜನತಾ ಪಕ್ಷದಲ್ಲಿ ಇಂದಿರಾ ಗಾಂಧಿಗೆಲ್ಲ ಇದಾದಾಗ ನಾನು ಸ್ವಲ್ಪ ಚಿಕ್ಕ ಹುಡುಗ, ಇಂದಿರಾ ಗಾಂಧಿ ನಿಂತಾಗ ಅವಾಗ ಕೂಡ ನಾನು ಓಡಾಡ್ಕೊಂಡು ಜೊತೇಲಿ ಇರ್ತಿದ್ದೆ. ಆಮೇಲೆ ಕಾಲೇಜಿಗೆ ಹೋಗ್ತಾ ಹೋಗ್ತಾ ನಾನು ಒಂಥರ ನನಗೆ BJPಯಿಂದ ನನಗೆ ಒಂದು BJP ಹೋಗಬೇಕು ಅಂತ 88 ಯೂತ್ ಪ್ರೆಸಿಡೆಂಟ್ ಆದೆ ಇಲ್ಲಿ ಮೂಡಿಗೆರೆಯಲ್ಲಿ. ಅವಾಗಲ್ಲಿಂದ ನಾನು BJPಗೆ ಹೋದೆ. ಅಲ್ಲಿಂದ ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ದಿವಸ ಇದ್ದಾಗ ಅಲ್ಲಿ ಈಶ್ವರಪ್ಪನಿಗೆ ಮತ್ತು ಸರೋಜಿನಿ ಮಹಿಷಿಗೆ ಅವರಿಗೆಲ್ಲ ಓಟ್ ಹಾಕಿ ಅಲ್ಲೂ ಸ್ವಲ್ಪ ನಾನು BJPಗೆ ಓಡಾಡಿದೆ. ಇಲ್ಲಿ ರಾಜಕೀಯವಾಗಿ ಅಥವಾ ಸಂಘ ಸಂಸ್ಥೆ ಗ್ರಾಮ ಪಂಚಾಯತಿ ಏನೇನು ಹುದ್ದೆಯನ್ನು ತಗೊಂಡಿದ್ದೀರಿ? ನಾನು ಸಂಘ ಸಂಸ್ಥೆಯಲ್ಲೇ ಇದ್ದೀನಿ, ತುಂಬ ದೇವಸ್ಥಾನದಲ್ಲಿ ಇದ್ದೀನಿ, ಒಕ್ಕಲಿಗ ಸಂಘದಲ್ಲಿ ಇದ್ದೀನಿ, ಬಣಕಲ್ ಹೈಸ್ಕೂಲಲ್ಲಿ ಡೈರೆಕ್ಟರ್ ಆಗಿದ್ದೀನಿ, ಆಮೇಲೆ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದೆ, ಹಿಂದೆ ಈಗ ಡೈರೆಕ್ಟರ್ ಆಗಿದ್ದೀನಿ. ಸುಮಾರು ಇದರಲ್ಲಿ ಗ್ರಾಮ ಪಂಚಾಯತಿಲಿ ಯಾವುದು ಇವತ್ತು ಆಗಿಲ್ಲ, ಯಾಕಂದ್ರೆ ನಮ್ಗೆ ಜನರಲ್ ಬಂದೇ ಇಲ್ಲ ಇಲ್ಲಿ. ಈಗ ಪಾರ್ಟಿನಲ್ಲಿ ಯಾವ್ಯಾವ ಹುದ್ದೆಯನ್ನು ಸ್ವೀಕರಿಸಿದ್ದೀರಿ ಸರ್? ನಾನು ಮೂಡಿಗೆರೆ ತಾಲೂಕು ವೈಸ್ ಪ್ರೆಸಿಡೆಂಟ್ ಆಗಿ 2 ಸರಿ ಕೆಲಸ ಮಾಡಿದ್ದೀನಿ, ಬಣಕಲ್ ಹೋಬಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, ಈಗ ಜಿಲ್ಲಾ ಕಮಿಟಿಲಿ ಇದ್ದೀನಿ. ಈಗ ತಂದೆ ಹಾಗೆ ನೀವು ಕೂಡ ಪ್ರಾಮಾಣಿಕರು ಅಂತೇಳಿ ಇಲ್ಲಿ ಜನ ಮಾತಾಡ್ತಾರೆ. ನಿಮ್ಮ ಕೃಷಿನಲ್ಲಿ ಬಂದಂಥ ಲಾಭದಲ್ಲೇ ದಾನ ಮಾಡ್ತೀರಿ, ಪಕ್ಷಿಗೆ ಕೆಲಸ ಮಾಡ್ತೀರಿ, ಇದೆಲ್ಲ ಖರ್ಚು ಮೇಂಟೈನ್ ಮಾಡೋಕ್ಕಾಗುತ್ತಾ ಸರ್? ಅಂದರೆ ಅದು ನಮ್ಮ ಹಿಂದಿನಿಂದಲೂ ನಮ್ಮ ತಂದೆ ಹೇಗೆ ಮಾಡಿದ್ರೋ ಅದೇ ರೀತಿಯೇ ಯಾರಿಗಾದ್ರು ಒಬ್ರಿಗೆ ಕಷ್ಟ ಅಂತ ಬಂದಾಗ ನಮಗೆ ಸುಮ್ಮನೆ ಕೂರೋಕ್ಕಾಗಲ್ಲ, ಏನಾದರೂ ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡ್ತೀವಿ. ಕೆಲವರು ಸ್ಪೋರ್ಟ್ಸು ಅಂತ ಬರ್ತಾರೆ, ಕೆಲವು ದೇವಸ್ಥಾನ ಅಂತ ಬರ್ತಾರೆ, ಏನಾದ್ರು ಗಣಪತಿ ಏನಾದ್ರು ಅಥವಾ ಏನಾದ್ರು ಕೆಲವರಿಗೆ ಮದುವೆ ಆಗಿದ್ವಿ. ಯಾಕೆಂದರೆ ನಾನು ಬಿನ್ನಡಿಲಿ ನಾನು ಇದಾದ ಮೇಲೆ ಒಂದು 25 ಮದುವೆ ಮಾಡಿದ್ದೀನಿ. ಒಂದು ಕಾಲೋನಿ ನಮ್ಮ ಬಿನ್ನಡಿ ಕಾಲೋನಿ ಒಂದು 25 ಮದುವೆನ ನಾನೇ ಸ್ವಂತ ಮಾಡಿದ್ದೀನಿ. ಬೇರೆಯವ್ರಿಗೆ ಕಷ್ಟ ಸುಖಕ್ಕೂ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ. ಈಗ ರಾಜಕಾರಣಿಗಳು
ಅಂತಂದರೆ ಏನು ಲಾಭ ಇದೆ, ಭ್ರಷ್ಟಾಚಾರ ಮಾಡ್ತಾರೆ ಅಂತ ಒಂದು ಮಾತಿದೆ. ಆದರೆ ನೀವು ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಕಡೆ ಸಾವಿರಲಿ ಮದುವೆ ಇರಲಿ ಪಂಚಾಯತಿ ಇರಲಿ ಎಲ್ಲದಕ್ಕೂ ಹೋಗ್ತೀರಿ. ಆಗಲ್ಲಿ ಹಣಕಾಸಿನ ಪರಿಸ್ಥಿತಿ ಬರಬೇಕು, ಕೊಡಬೇಕಾದ ಪರಿಸ್ಥಿತಿ ಬರುತ್ತದೆ. ಅಂಥ ಸಂದರ್ಭದಲ್ಲಿ ನಿಮ್ಗೆ ಯಾವಾಗಲೂ ಹೊರೆ ಆಗಿಲ್ವಾ? ಇಲ್ಲ ಅಂದರೆ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ. ನಮ್ಮ ಬಣಕಲ್ ಗ್ರಾಮ ಪಂಚಾಯತಿ ಅಂತಲ್ಲ, ಹೋಬಳಿಲಿ ಎಲ್ಲೇ ಆದರೂ ಕೂಡ ನನಗೆ ನಾನು ಹೋಗಿ ಒಂದು ವಿಸಿಟ್ ಕೊಟ್ಟು ಅವ್ರಿಗೇನು ಕಷ್ಟ ಆದರೆ ಹೆಲ್ಪ್ ಮಾಡೋವಂಥದ್ದು, ಅವರಿಗೆ ಆರ್ಥಿಕವಾಗಿರ್ಬೋದು ಅಥವಾ ನಮ್ಮ ಬೇರೆ ರೀತಿಲಿ ಇರ್ಬೋದು, ಎಲ್ಲ ಥರದಲ್ಲೂ ಹೆಲ್ಪ್ ಮಾಡ್ತೀನಿ ಏನಾದ್ರು ಅವ್ರಿಗೆ ಕಷ್ಟ ಆದಾಗ. ಈಗ ವಿಕ್ರಮ್ ಅವರಿಗೆ ಸಿಟ್ಟು ಜಾಸ್ತಿ, ಏಕಪಕ್ಷೀಯವಾಗಿ ನಿರ್ಣಯ ತಗೊಳ್ತಾರೆ ಅಂತಾರೆ, ನಿಜನಾ? ಇಲ್ಲ, ನನಗೆ ಸಿಟ್ಟಿಲ್ಲ, ನಂದು ನೇರ ನುಡಿ. ನಾನು ಏನಿದ್ರು ನೇರವಾಗಿ ಹೇಳ್ತೀನಿ. ಯಾರ ಹತ್ರ ಅವರು ತಪ್ಪು ಮಾಡಿದ್ರೆ ಅಥವಾ ಇದಿದ್ರು ನಾನು ನೇರವಾಗಿ ಕೇಳ್ತೀನಿ ಅಷ್ಟೇ, ಬಿಟ್ಟರೆ ಅದು ಒಂದು ರೀತಿಯಲ್ಲಿ ಮುಳ್ಳು ಆಗ್ಬೋದು. ಯಾಕೆ ನೇರವಾಗಿ ಮಾತಾಡೋದಕ್ಕೆ ಕಷ್ಟ ಅನಿಸುತ್ತೆ ಇವತ್ತಿನ ರಾಜಕೀಯದಲ್ಲಿ. ಈಗ ಏನಾಗುತ್ತೆ ಅಂದರೆ, ನೇರವಾಗಿ ಮಾತನಾಡಿದಾಗ ನಿಮ್ಗೆ ಯಾವುದೇ ಪಾರ್ಟಿನಲ್ಲಾಗಲಿ ಬೇರೆ ಕಡೆ ಆಗಲಿ ಅವಕಾಶಗಳು ಕಡಿಮೆ. ಈಗ ಈಗೇನಂದರೆ ಎರಡು ಕಡೆ ಮಾತಾಡಿದರೆ ಮಾತ್ರ ಅವ್ರಿಗೆ ಅವಕಾಶಗಳು ಜಾಸ್ತಿ ಅಂತಾರೆ. ನಿಮ್ಮ ನೇರ ನುಡಿನೂ ಕೂಡ ಇರ್ಬೋದು. ಈಗ ಇನ್ನೇನು ಮುಂದೆ, ಗ್ರಾಮ ಪಂಚಾಯತಿ ಆಯಿತು, ಚುನಾವಣೆ ಎಲ್ಲ ನಿಮ್ಮ ಮಣಕಲ್ಲಿ ಇರಬೇಕಂತ ಕಾಣುತ್ತೆ. ಇನ್ನೂ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆಗಳು ಬರುತ್ತೆ. ಹಾಗೇನಾರ ಪಾರ್ಟಿ ನಿಮ್ಮನ್ನು ಜಿಲ್ಲಾ ಪಂಚಾಯತಿಗೆ ಕ್ಯಾಂಡಿಡೇಟ್ ಆಗಿ ಈ ಮಣಕಲ್ಲಿ ಸರಿ ಜನರಲ್ ಅಂತಂದರೆ ಸರ್ ನಿಲ್ತೀರಾ ಸರ್? ನಾನು ಈಗ ಜಿಲ್ಲಾ ಪಂಚಾಯತ್ತು ಏನಂತ ಹೇಳಿದ್ರೆ, ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ನೋಡಿದಾಗ ನಮ್ಮ ತಂದೆ ಕಾಲದಲ್ಲಿ ಇಲ್ಲಿ ಬಂದಿಲ್ಲ ಬಣಕಲ್ಲಲ್ಲಿ. ಹಾಗಾಗಿ ಈ ಸರಿ ಒಂದು ಬಂದಿದೆ. ಹಾಗೆ ಪಕ್ಷದಲ್ಲಿ ಕೇಳ್ತಾ ಇದ್ದೀನಿ, ತುಂಬ ಜನ ಆಕಾಂಕ್ಷಿಗಳಿದ್ದಾರೆ, ನನಗೆ ಕೊಟ್ಟರೆ ಸಂತೋಷ, ನಾನು ನಿಲ್ಲಬೇಕು ಅಂತ ಒಂದು ಪ್ರಬಲವಾಗಿ ನಾನು ಆಕಾಂಕ್ಷಿಯಾಗಿದ್ದೀನಿ. ಈಗ ಕಳಸರಿ, ನಿಮ್ಮ ಸೊಸೈಟಿ ಚುನಾವಣೆ ನಡೆದಾಗ ಬ್ಯಾಂಕಿಂದು ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ನೀವು ಪಕ್ಷೇತರವಾಗಿ ನಿಂತು ಗೆದ್ದಿದ್ದಿರಿ. ಈಗಲೂ ಏನಾದರೂ ಜಿಲ್ಲಾ ಪಂಚಾಯತಿನಲ್ಲಿ ಪಕ್ಷ ನಿಮಗೆ ಟಿಕೆಟ್ ಕೊಡದೇ ಇದ್ದರೆ ಆ ಥರ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಇಲ್ಲ, ಅದು ಸೊಸೈಟಿಲಿ ಏನಾಗುತ್ತೆ ಅಂದರೆ ಪಕ್ಷ ಬರಲ್ಲ, ಅದರಲ್ಲಿ ಇಂಡಿಪೆಂಡೆಂಟ್ ಇಲ್ಲ ಅಂಥದ್ದು. ಎಲ್ಲ ಅವರು ಇಂಡಿಪೆಂಡೆಂಟ್ ಇತ್ತು, ನಾವು ನಿಂತು ಎಲ್ಲ ಮೂರು ಟೀಮ್ ಮಾಡಿ ನಿಂತಿದ್ದೀವಿ. ಎಲ್ಲ ಪಕ್ಷದವರು ಮಿಕ್ಸ್ ಆಗಿ ನಿಂತಿದ್ದದು, ನಾವೇನು ಇಂಡಿಪೆಂಡೆಂಟ್ ಅಂತಲ್ಲ, ಅಲ್ಲಿ ಬರಲ್ಲ ಪಾರ್ಟಿ. ಇಲ್ಲಿ ಪಕ್ಷದಲ್ಲಿ ನಾನು ಪಕ್ಷದಲ್ಲಿ ಕೊಟ್ಟರೆ ಮಾತ್ರ ನಿಲ್ಲ, ಇಂಡಿಪೆಂಡೆಂಟ್ ಆಗಿ ಇಲ್ಲೂ ನಿಲ್ಲಕ್ಕೆ ಹೋಗಲ್ಲ. ಈಗ ಜಿಲ್ಲಾ ಪಂಚಾಯತಿಯಲ್ಲಿ ನಿಲ್ಲಬೇಕಾದ್ರೆ ಇಷ್ಟು ಲಕ್ಷ ಬೇಕು, ಇಷ್ಟು ಕೋಟಿ ಬೇಕು, ಹೀಗೆಲ್ಲ ಮಾತಾಡ್ತಾರೆ, ಇದೆಲ್ಲ ನಿಜನಾ ಸರ್? ದುಡ್ಡು ಬೇಕು ಅಂತ ಭಾರಿ ಅಂತಲ್ಲ, ಸ್ವಲ್ಪ ಬೇಕು, ದುಡ್ಡು ಬೇಕಾಗುತ್ತೆ, ಆದರೆ ಅಷ್ಟು ಬೇಕು ಇಷ್ಟು ಬೇಕು ಕೋಟಿ ಅಂತಾರೆ, ಅದೆಲ್ಲ ಸುಳ್ಳು ಅನಿಸುತ್ತೆ. ಅಂತೂ ನಮ್ಮದು ವೈಯಕ್ತಿಕ ನಮ್ಮ ಒಂದು ಇದು ಇರುತ್ತೆ, ನಾವು ವರ್ಕ್ ಮಾಡಿರೋಂಥದ್ದು, ನಮಗೆ ವೈಯಕ್ತಿಕ ವೋಟ್ ಕೊಡೋ ಅಂಥವ್ರು ಈ ರೀತಿಯೆಲ್ಲ ಇದ್ದಾರೆ. ಹಾಗಾಗಿ ದುಡ್ಡೇನು ಜಾಸ್ತಿ ಬೇಡ ಅಂತ ಅನಿಸುತ್ತೆ. ಈಗ ನಿಮ್ಮ ಪಾರ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ಟಿಕೆಟ್ ಸಿಗುತ್ತಾ, ಅಥವಾ ನಾನು ಬಿ ಜೆ ಪಿಲಿ ಇದ್ದೀನಿ ನನ್ನ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ಒಬ್ಬ ಬರ್ತೇನೆ ಅವನಿಗೆ ಸಿಗುತ್ತಾ? ಅದು ಈ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಈ ಎಲೆಕ್ಷನಲ್ಲಿ ಪ್ರಾಮಾಣಿಕ ಇದ್ದನಿಗೆ ಬರುತ್ತಾ, ದುಡ್ಡಿದ್ದನಿಗೆ ಬರುತ್ತಾ, ಅಥವಾ ಇನ್ಫ್ಲುಯೆನ್ಸಲ್ಲಿ ಬರುತ್ತಾ, ಇದು ಈ ಇದರಲ್ಲಿ ಗೊತ್ತಾಗುತ್ತೆ. ನಾನು ಅಲ್ಲ, ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ನೋಡಿದರೆ ಯಾವುದೋ ಪಕ್ಷರು ಬಂದು ಇಲ್ಲಿ ಅಧಿಕಾರ ನಡೆಸ್ತಕ್ಕಂಥದ್ದೆಲ್ಲ ನಿಮಗೂ ಗೊತ್ತು, ನಿಮ್ಮ ಪಾರ್ಟಿಲೂ ನಡೆದಿದೆ ಅದು. ಹಾಗೆಯೇ ಮುಡುಗೇರಲಿ ಏನಾದರೂ ನಡೆದುಬಿಟ್ರೆ, ನಿಮಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಕೊಡದೇ ಇದ್ದರೆ ನಿಮ್ಗೆ ಅಸಮಾಧಾನ ಆಗಲ್ಲ ಸರ್? ಸ್ವಲ್ಪ ಬೇಜಾರಾಗುತ್ತೆ, ಆದರೆ ಪಾರ್ಟಿ ನಾನೊಬ್ಬ ನಿಷ್ಠಾವಂತ, ಹಾಗಾಗಿ ಪಾರ್ಟಿ ಬಿಟ್ಟು ನಾವು ಇದು ಮಾಡಲ್ಲ, ಅವರಿಗೂ ಕೆಲಸ ಮಾಡ್ತೀನಿ, ಬೇರೆಯವ್ರಿಗೆ ಕೊಟ್ಟರು ಕೂಡ ಕೆಲಸ ಮಾಡ್ತೀನಿ. ಈಗ ಬಿ ಜೆ ಪಿನಲ್ಲಿ ಎರಡು ಬಣ ಇದೆ ಮೂಡಿಗೆರೆನಲ್ಲಿ ಅಂತ ಹೇಳಿದ್ದಾರೆ, ನೀವು ಯಾವ ಬಣ ಸರ್ ಅದರಲ್ಲಿ? ಇಲ್ಲ, ಅದು ಸುಳ್ಳು, ಬಿ ಜೆ ಪಿಲಿ ಇಲ್ಲ ಎರಡು ಬಣ ಇಲ್ಲ. ಅಂದರೆ ಇದು ಜನ ಹಂಗೆ ಮಾತಾಡ್ತಾರೆ ಬಿಟ್ಟರೆ ಆ ಥರ ಏನಿಲ್ಲ, ನಮಗೆಲ್ಲ ಒಂದೇ. ನಾನು ಬಿ ಜೆ ಪಿ ಪಕ್ಷದ ಒಂದು ಇದು ಬಿಟ್ಟರೆ ಸಿದ್ಧಾಂತ ಬಿಟ್ಟರೆ ಬೇರೆ ಯಾರು ಆ ಥರ ಇದ್ದಂಗೆ ಕಾಣಿಸಲ್ಲ. ಈಗ ನಾಳೆ ಕೆಟಗರಿ ಏನಾದ್ರು ಚೇಂಜ್ ಆಗಿ ಮಣಕಲ್ಲಿಗೆ ಸಾಮಾನ್ಯ ಮಹಿಳೆ ಅಂತ ಬಂದು ತಾಲೂಕು ಪಂಚಾಯತಿಗೆ ಸಾಮಾನ್ಯ ಮಹಿಳೆ ಏನಾದ್ರು ಬಂದರೆ ನಿಮ್ಮ ಮನೆಯವ್ರನ್ನೇನಾದ್ರು ಚುನಾವಣೆ ನಿಲ್ಲಿಸೋ ಒಂದು ಇಚ್ಛೆ ಇದೆಯಾ ನಿಮಗೆ? ಇಲ್ಲ ಇಲ್ಲ, ಆ ರೀತಿ ಇಲ್ಲ, ಅವರು ಆ ಥರದ ಇಂಟ್ರೆಸ್ಟ್ ಇಲ್ಲ ಅವರಿಗೆ, ಹಾಗಾಗಿ ಅವರು ಇದು ಬರಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿನೂ ಈಗ ಜನರಲ್ ಮಹಿಳೆ ಬಂದಿರೋದ್ರಿಂದ ತುಂಬ ಜನ ಹೇಳ್ತಾ ಇದ್ದಾರೆ ನಿಲ್ಲಿಸಿ ಅಂತ ಹೇಳಿ, ಅವರು ಇದಕ್ಕೆ ಬರಲ್ಲ. ತಾಲೂಕು ಪಂಚಾಯತಿ ಜನರಲ್ ಆದರೆ ನೀನು ನಿಲ್ಲಬೇಕು ಚುನಾವಣೆಗೆ ಅಂತ ಇತ್ತ ನಿಮಗೆ ಬಣಕಲ್ಲು? ಅದು ಜಿಲ್ಲಾ ಪಂಚಾಯತ್ತು ಫಸ್ಟು, ಜಿಲ್ಲಾ ಪಂಚಾಯತ್ ಬರಲಿಲ್ಲ ಅಂದಾಗ ಯೋಚನೆ ಮಾಡಬೇಕಾಗ್ತದೆ. ಈಗ ಜಿಲ್ಲಾ ಪರಿಷತ್ ಇದ್ದಾಗ ರುದ್ರಯ್ಯ ನಿಂತಿದ್ರು ಸಬ್ಲಿಯವರು. ಹೌದು,
ಆಗ ಎಷ್ಟು ಕೆಲಸ ಆಗಿದೆಯಾ ಬಿಟ್ಟಿದೆ ಗೊತ್ತಿಲ್ಲ. ಆ ನಂತರ ಹೋರಾಟಗಾರರಾಗಿ ಸುಂದರೇಶ್ ನಿಂತರು, ಅವರು ಇಲ್ಲಿಂದ ಹೋದರು. ಇಲ್ಲ ಈಗ ಅವರು, ಇವರು ರುದ್ರೇನೂ ಈಗಿಲ್ಲ. ಈಗಿರ್ತಕ್ಕಂಥ 5 ವರ್ಷ ನಿಮ್ಮದೇ ಪಾರ್ಟಿಲಿ ಚುನಾವಣೆ ನಿಂತಂಥ ಶಾಮಣ್ಣವರಿದ್ದಾರೆ, ಅವರು 5 ವರ್ಷ ಆದಮೇಲೆ ಅವರು ಏನು ರಾಜಕಾರಣಕ್ಕೆ ಒಲವು ತೋರಿಸ್ತಾ ಇಲ್ಲ, ಯಾಕೆ ಕ್ಷೇತ್ರದಲ್ಲಿ ಇವರು ಯಾರು ಕೆಲಸ ಮಾಡಿಲ್ವಾ? ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ಕಾಫಿ ಗುಡ್ಡ ರೆಸಾರ್ಟ್ಸ್ ಅಂಡ್ ಎಕ್ಸ್ಕ್ಲೂಸಿವ್ ಲೆಟ್ ಸ್ಟೆಪ್ ಔಟ್ ಗೆಟ್ ಅವೇ. 2010 ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಹಾರಿ ಹಾಗೂ ಮಾಂಸಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ ಕಾಫಿ ಗುಡ್ಡ ರೆಸಾರ್ಟ್, ಕುದುರೆಮುಖ ರಸ್ತೆ, ಕಳಸ. ಹಾಗೂ ಕೆಎಂ ರೋಡ್ ಕಳಸ, ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277766889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ, ಚಲನಚಿತ್ರ ನಿರ್ಮಾಪಕರು ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಆದರೆ ರುದ್ರಯ್ಯರ ಕಾಲದಲ್ಲಿ ಮತ್ತು ನಮ್ಮ ಸುಂದರೇಶ್ ಕಾಲದಲ್ಲಿ ಎಲ್ಲ ಮಾಡ್ಬೋದಿತ್ತು ಕೆಲಸ. ಯಾಕೆ ಅಂದರೆ ಆವಾಗ ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪರಿಷತ್ತಿಗೆ ಒಳ್ಳೆ ದುಡ್ಡು ಬರ್ತಾ ಇತ್ತು, ಇದು ವಾಟರ್ ಸಪ್ಲೈ ಬರ್ತಾ ಇತ್ತು, ಈ ರೀತಿ ಎಲ್ಲ ಮಾಡ್ಬೋದಿತ್ತು. ಬಟ್ ಈಗ ಶಾಮಣ್ಣನ ಕಾಲದಲ್ಲಿ ಏನಾಯಿತು ಅಂದರೆ ವಾಟರ್ ಸಪ್ಲೈ ಎಲ್ಲ ಸ್ವಲ್ಪ ಆದಷ್ಟು MLAಗಳಿಗೆ ಎಲ್ಲ ಸ್ವಲ್ಪ ಹೋಯಿತು, ಅದರಿಂದ ಸ್ವಲ್ಪ ಕೆಲಸ ಮಾಡೋಕ್ಕಾಗಲ್ಲ. ಒಂದು, ಎರಡನೇದು, ನಮ್ಮಲ್ಲಿ ಮಲೆನಾಡಲ್ಲಿ ಪಾಪ್ಯುಲೇಷನ್ನು ಕಡಿಮೆ ಇರೋದ್ರಿಂದ ಏರಿಯಾ ದೊಡ್ಡದು, ಪಾಪ್ಯುಲೇಷನ್ ಕಡಿಮೆ. ಹಾಗಾಗಿ ಅವ್ರು ಕೊಟ್ಟಂಥ ವರ್ಷಕ್ಕೆ 1 ಕೋಟಿ ಕೊಟ್ಟರು ಕೂಡ ಇವತ್ತು ಒಂದು ಗ್ರಾಮ ಪಂಚಾಯತಿ ಹಂಚೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ಯಡಿಯೂರಪ್ಪನ ಗೌರ್ಮೆಂಟ್ನಲ್ಲಿ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಸಾಕಷ್ಟು ದುಡ್ಡು ತಂದು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಒಂದು ಮಾತಿತ್ತು. ಈ ಕೊರೋನಾ ಇದೆಲ್ಲ ಬಂದಿರೋದ್ರಿಂದ ಇನ್ನೊಂದು 10 ವರ್ಷ ಹಿಂದಕ್ಕೆ ಹೋಗಿದೆ ರಾಜ್ಯ ಸರ್ಕಾರ, ಸೊ ಕೇಂದ್ರ ಸರ್ಕಾರ ಇರ್ಬೋದು. ಮುಂದೆ ಸರ್ಕಾರದಿಂದ ಅಷ್ಟು ದುಡ್ಡು ಬರುತ್ತೆ, ನೀವೇ ನಾಳೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದರೂ ಕೂಡ ಅಥವಾ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತಿದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಮಾಡ್ಬೋದು. ಯಾಕೆಂದರೆ ಈಗ ನಮ್ಮ ಕುಮಾರಸ್ವಾಮಿ ಈಗ MLA ಆದಮೇಲೆ ಸಾವಿರಾರು ಈಗ ಸಮುದಾಯ ಭವನಗಳಾಗಿದ್ದಾವೆ, ಹಳ್ಳಿ ಹಳ್ಳಿಗೆ ರೋಡ್ ಆಗಿದೆ, ಎಲ್ಲೋ 1-2 ಇರ್ಬೋದು ರೋಡ್ಗಳು ಇನ್ನೂ ರಿಪೇರಿಗೆ ಇರ್ಬೋದು, ಅದು ಕೆಲವೆಲ್ಲ ಸ್ಯಾಂಕ್ಷನ್ ಆಗಿದೆ. ಈ ಸದ್ಯದಲ್ಲಿ ಮಳೆಗಾಲ ಕಳೆದ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಈಗ ಮೊನ್ನೆನು ನಮ್ಮ ಹೊಸ CM ಬೊಮ್ಮಾಯಿ ಅವರು ಕರೆದು ಹೇಳಿದಾರಂತೆ, ನಿನ್ನ ಏರಿಯಾಕ್ಕೆ ಎಷ್ಟು ಬೇಕು ನಾನು ಕೊಡ್ತೀನಿ, ಹೋಗಿ ಎಲ್ಲ ಓಡಾಡ್ಕೊಂಡು ಮಾಡಿ ಅಂತ ಹೇಳಿದಾರೆ ಶಾಸಕರು, ಈಗಲೂ ಕೂಡ ಹೇಳಿದರು. ಹಾಗಾಗಿ ಮಾಡ್ತಾರೆ, ಬಟ್ ನಮ್ಮ ಶಾಸಕರು ಮಾಡಿದಷ್ಟು ಕೆಲಸ ಯಾವ ಹಿಂದಿನ MLAಗಳು ಮಾಡಿಲ್ಲ. ಈಗ ಶಾಸಕರು 3 ಬಾರಿ MLA ಆಗಿದ್ದಾರೆ, ಎಲ್ಲರಿಗೂ ಚಿರಪರಿಚಿತರು, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ BJPನಲ್ಲೂ ಭಾಳ ಹೆಸರಿದೆ, ತಾಲೂಕಿನಲ್ಲೂ ಇದೆ. ಆದರೆ ಮೊನ್ನೆ ಮಂತ್ರಿಗಿರಿ ಸಿಗುವ ಸಂದರ್ಭದಲ್ಲಿ BJPಯವರೇ ಅವ್ರನ್ನ ಕಾಲೆಳೆದರು ಅಂತ ಹೇಳ್ತಾರೆ, ನಿಜಾನೇ ಸರ್ ಅದು? ಅದು ನನಗೆ ಗೊತ್ತಿಲ್ಲ, ಆದರೆ ಅದು ಅದು ಮೇಲಿನ ಲೆವೆಲಲ್ಲಿ ನಡೆಯುವಂಥದ್ದು. ಸೊ ಇವ್ರಿಗಿಂತ ಸೀನಿಯರು ಇದ್ದರು, ಹಾಗಾಗಿ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆನೇ ಇಷ್ಟೊಂದು ಚರ್ಚೆ ಮಾಡಿದ್ದೀವಿ, ಮುಂದೆ ಸಿಗುತ್ತೆ, ಮುಂದೆ ಚಾನ್ಸ್ ಇದೆ. ಅಲ್ಲ, ಈಗ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಆದ ಮೇಲೆ, ಮಂತ್ರಿಯಾಗಿ ಬಂದಿದ್ದರೆ ಈಗ ಏನೇನು ಖಾಲಿ ಇತ್ತು ಕೆಲಸ ಅದನ್ನೆಲ್ಲ ಮಾಡಿ ಮುಗಿಸ್ಬೋದಿತ್ತು ಅಂತ ನಿಮ್ಗೆ ಅನಿಸ್ತದ? ಅಲ್ಲ, ಇನ್ನೂ ಒಳ್ಳೆ ಫಂಡ್ ತರ್ಬೋದಿತ್ತು ನಮ್ಮ ಏರಿಯಾಕ್ಕೆ. ಆದರೂ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಇನ್ನು ಮಿನಿಸ್ಟ್ರಿಗೆ ಎಷ್ಟು ಒಂದು ಬರ್ತಿತ್ತು ಫಂಡ್ ಅಷ್ಟೇ ನಾನು ಕೊಡ್ತೀನಿ, ಹೋಗಿ ಮಾಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಒಳ್ಳೆ ನಮಗೆ ಬರುತ್ತೆ, ಈಗಲೂ ಬಂದಿದೆ, ಇನ್ನು ಮಳೆಗಾಲ ಕಳೆದ ಕೂಡಲೇ ಒಳ್ಳೆ ಕೆಲಸ ಆಗ್ಬೋದು. ಅಲ್ಲ, ಮುಖ್ಯಮಂತ್ರಿ ಹೇಳಿದ್ದಾರೆ ಅಂದರೆ ಆ ಫಂಡ್ ಬರುತ್ತೆ ಅಂತ ನಂಬೋದಾ, ಅಥವಾ ಇವರು ಮಂತ್ರಿಗಿರಿ ಸಿಕ್ಕಲಿಲ್ಲಲ್ಲ ಇವ್ರನ್ನ ಸ್ವಲ್ಪ ತಣ್ಣಗಾಕ್ಸೋಣ ಅಂತ ಮಾತು ಹೇಳಿರ್ಬೋದಾ? ಇಲ್ಲ ಇಲ್ಲ, ಬರುತ್ತೆ ಬರುತ್ತೆ. ಬರುತ್ತೆ. ಅಲ್ಲ, ಈ ಹಿಂದೆನೂ ಮುಖ್ಯಮಂತ್ರಿಯವ್ರ ಜೊತೆನೇ ಇದ್ದಂಥವ್ರು, ಇವತ್ತು ನೇರವಾಗಿ ಮುಖ್ಯಮಂತ್ರಿನೇ ಮೀಟ್ ಮಾಡ್ತಾ ಇದ್ದಂಥವ್ರು, ಇನ್ನೂ ಒಂದಷ್ಟು ದುಡ್ಡನ್ನ ತರ್ಬೋದಿತ್ತು, ಅದು ಇನ್ನೂ ಒಂದು 1 ವರ್ಷ 10 ತಿಂಗಳಿದೆ ಇನ್ನು. ಅಂದರೆ ಈ ಕೋವಿಡ್ ಇದರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಆದರೂ ಕೂಡ ತಂದಿದ್ದಾರೆ. ಯಾವುದು ರೋಡ್ಗಳು ಆ ಥರ ರೋಡು ಯಾವುದು ಉಳಿದಿಲ್ಲ,
ಸಾಕಷ್ಟು ಕೆಲಸ ಮಾಡಿದ್ದಾರೆ. ಏರಿಯಾ ದೊಡ್ಡದು ಮಲೆನಾಡಲ್ಲಿ, ತುಂಬ ಹೆಚ್ಚು ಕಡಿಮೆ ಈಗ 3 ತಾಲೂಕು ಆದಂಗೆ ಆಗುತ್ತೆ. ಕಳಸ ತಾಲೂಕು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ತಾಲೂಕು ಅರ್ಧ ಮುಕ್ಕಾಲು ಬರುತ್ತೆ. ಆಗ ಎಲ್ಲ ಏರಿಯಾನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಬಯಲುಸೀಮೆಲ್ಲ ಸುಲಭ, ಎಮ್ ಎಲ್ ಎಗಳಿಗೆ ಚಿಕ್ಕ ಏರಿಯಾ, ಅವರಿಗೆ ಒಂದೇ ಊರಲ್ಲಿ ಒಂದೇ ಸಾಮಾನ್ಯ ಒಂದು 500 ಮನೆ ಇರುತ್ತೆ. ನಮ್ಮಲ್ಲಿ ದೂರ ದೂರ ಮನೆ, 10 ಮನೆಗೂ ಒಂದು ರೋಡ್ ಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ. ಈಗ ಕುಮಾರಸ್ವಾಮಿ ಪೀರಿಯಡ್ನಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಕಾಂಟ್ರಾಕ್ಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಸುದ್ದಿ ಇದೆ. ಬಿ ಜೆ ಪಿನಲ್ಲಿ RSS ಇಂದ ಮೂಲದಿಂದ ಬಂದಂಥವ್ರು ಇರೋರು ಜಾಸ್ತಿ, ಎಲ್ಲರೂ ಕೂಡ ನಿಮ್ಮನ್ನು ಸೇರಿಸಿ ಎಲ್ಲರೂ ಪ್ರಾಮಾಣಿಕರೇ ಇದ್ದೀರಿ. ಈ ಫಾರಂ ನಂಬರ್ 53 ಮತ್ತು ಈ ಭ್ರಷ್ಟಾಚಾರ ಎಲ್ಲ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತನಾಡೋಕ್ಕಾಗಲ್ಲ ಸರ್? ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ಅವರು ಯಾರಿದ್ದಾರೆ ಕಳಿಸಿ ನೋಡೋಣ, ಅದನ್ನು ಅಫಿಷಿಯಲ್ ಏನು ಕಳಿಸ್ತಾರೆ ಅದನ್ನು ಚೆಕ್ ಮಾಡಿ ಕೊಡ್ತಾರೆ. ಈಗ 57 ಈಗ ನಡೀತಾ ಇದೆ, 57 ಈಗ ಇದನ್ನ ಕೊಡ್ತಾ ಇದ್ದಾರೆ, ಈಗ ಎಲ್ಲರಿಗೂ ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದಾರೆ. ಈಗ BJP ಕಾಮಗಾರಿಗಳೇನಿದೆ ಅದು ನೋಡಿದರೆ 50% ಮಾತ್ರ ದುಡ್ಡು ಕೆಲಸಕ್ಕೆ ಹಾಕಂತದವರು, 15 ಇಲ್ಲ 40%, ಉಳಿದು ಸುಮಾರು 50% ಒಂದಷ್ಟು ಸರ್ಕಾರಕ್ಕೆ ಹೋಗುತ್ತೆ, ಒಂದಷ್ಟು ಅಧಿಕಾರಿಗಳಿಗೆ ಹೋಗುತ್ತೆ, ಒಂದಷ್ಟು ಜನಪ್ರತಿನಿಧಿಗಳಿಗೆ ಹೋಗುತ್ತೆ ಅಂತ ಗುತ್ತಿಗೆದಾರರು ಹೇಳ್ತಾರೆ. ಹಾಗಾಗಿ ಕಾಮಗಾರಿನ ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ, ಇದು ನಿಜನಾ? ಅದು ಗೊತ್ತಾಗಲ್ಲ, ಯಾರಿಗೆ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ಅವ್ರನ್ನೇ ಕೇಳಬೇಕು, ಕಾಂಟ್ರಾಕ್ಟರ್ನೇ. ಹಾಗಾಗಿ ನಮಗೆ ಅದು ಗೊತ್ತಾಗಲ್ಲ, ಅವ್ರು ಯಾರ್ಯಾರಿಗೆ ಕೊಟ್ಟಿರ್ತಾರೆ ಅಂತ ಗೊತ್ತಾಗಲ್ಲ, ನಾವೇನು ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಇಲ್ಲ. ಅಲ್ಲ, ಈಗ ಕಳಪೆ ಕಾಮಗಾರಿ ಆದಾಗ, ಜನ ಪ್ರತಿಭಟನೆ ಮಾಡಿದಾಗ, ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಬಂದಾಗ ಒಂದಷ್ಟು ವಿಚಾರನ ನೀವು ತಗೊಂಡು ಅದ್ರ ಬಗ್ಗೆ ಪರಿಶೀಲಿಸ್ಬೋದಲ್ಲ? ಅಲ್ಲ, ನೋಡಿದ್ದೀವಿ, ಚೆಕ್ ಮಾಡ್ತೀವಿ, ನಾವು ಎಲ್ಲ ನೋಡ್ತೀವಿ. ಬಟ್ ಆ ಥರದ್ದೇನು ಇಲ್ಲ, ಏನಾದ್ರು ಒಂದು ಎರಡು ಇರ್ಬೋದು ಸಣ್ಣ ಪುಟ್ಟವು, ಏನು ಆ ಥರದ ಕಳಪೆ ಕಾಮಗಾರಿಗಳು ಯಾವುದು ಕಾಣಿಸ್ತಾ ಇಲ್ಲಪ್ಪ ನಮ್ಮ ಒಂದು ಬಣಕಲ್ ಹೋಗ್ಲಿ. ಈಗ ನೀವು ಜಿಲ್ಲಾ ಪಂಚಾಯತಿಯ ಸದಸ್ಯರಾದರೆ ಬಣಕಲ್ ಭಾಗಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ಗುರಿ ಇದೆ ನಿಮ್ಮದು? ಬಣಕಲ್ ಭಾಗದಲ್ಲಿ ಈಗ ಏನು ಶಾಸಕರ ಒಂದು ಅನುದಾನ, ಆಮೇಲೆ ನಮ್ಮದೇ ಸರ್ಕಾರ ಇದ್ದರೆ ಹೆಚ್ಚಿನ ಒಂದು ಅನುದಾನ ತಗೊಂಡು, ನಮ್ಮ ಒಂದು ಜಿಲ್ಲಾ ಪಂಚಾಯತ್ ಅನುದಾನ ಅಲ್ಲದೆ ಬೇರೆದು ಅನುದಾನ ತಗೊಂಡು ಬಂದು ಇಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ಕೆಲಸ ಮಾಡಬೇಕು, ಪಾಪದವರಿಗೆ, ಬಡವರಿಗೆ, ದೀನ ದಲಿತರಿಗೆ ಮಾಡಬೇಕು ಅಂತ ಒಂದು ಭಾರಿ ಇದೆ. ಯಾಕೆಂದರೆ ಅದು ನಮ್ಮ ತಂದೆಯೂ ಒಂದು ಏನೋ ಬಡವ್ರನ್ನ ಎಲ್ಲ ಕಂಡ್ರೆ ಭಾರಿ ಒಂದು ಇಷ್ಟ, ನಮ್ಮ ದೊಡ್ಡವ್ರಕ್ಕಿಂತ ಸ್ವಲ್ಪ ಸಣ್ಣ ಜನಗಳ ಮೇಲೆ ಇಷ್ಟ. ಆದರೆ ಹಂಗಾಗಿ ನಾವು ಆದಷ್ಟು ಕೆಲಸ ಮಾಡೋದಕ್ಕೆ ನನ್ನ ಒಂದು ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಈಗ ನೀವು ಹೇಳಿದಿರಿ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಅಥವಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರೆ ನಮ್ಮ ಸರ್ಕಾರ ಇದ್ದರೆ ಅಂತ ಹೇಳಿದಿರಿ, ಯಾಕೆ ನೆಕ್ಸ್ಟ್ ನಿಮ್ಮ ಸರ್ಕಾರ ಇರೋದೇನು ಡೌಟ್ ಇದೆಯಾ? ಅಲ್ಲ, ಬಂದೇ ಬರುತ್ತೆ, ಮುಂದೆ ಬರುತ್ತೆ, ಬರಲ್ಲ ಅಂತೇನಿಲ್ಲ. ಬಟ್ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಬಂದರೆ ಸಂತೋಷ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಈಗ RSSನ ಪ್ರಭಾವ ಇದೆ BJPಯವ್ರ ಮೇಲೆ, RSS ಹೇಳ್ದಂಗೆ BJP ಕೇಳುತ್ತೆ ಅನ್ನೋ ಒಂದು ಮಾತಿದೆ. ಈಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ RSSನವರೇ ಕಾರಣನ ಏನಾದ್ರು? ಇಲ್ಲ, ಆ ರೀತಿ ಇಲ್ಲ, RSS ಅವ್ರದ್ದೇ ಬೇರೆ ಇದು, ಅವರು ಈ ತಪ್ಪಾದರೆ ಮಾತ್ರ ಹೇಳ್ತಾರೆ, ಬಿಟ್ಟರೆ ಯಾವುದನ್ನು ಹೇಳಲ್ಲ. ಯಾಕೆಂದ್ರೆ ಹಿಂದೆ ಇಂದಿರಾ ಗಾಂಧಿಗೆ ಸಮೇತ ಸಪೋರ್ಟ್ ಮಾಡಿದ್ದಾರೆ RSS, ಯಾಕೆಂದರೆ ಬಿಂದ್ರನ್ನು ಅಲ್ಲೇ ಇದಾದಾಗ, ಚಂಡೀಗಢ ಇದರಲ್ಲಿ ಗೋಲ್ಡನ್ ಟೆಂಪಲ್ಲಿಗೆ ನುಗ್ಗಿದಾಗ ಅವಾಗ RSS ಅವ್ರು ಕಾಂಗ್ರೆಸ್ಸಿಗೂ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯದನ್ನು ಮಾತ್ರ ಅವ್ರು ಸಪೋರ್ಟ್ ಮಾಡ್ತಾರೆ, ಕೆಟ್ಟದಾದಾಗ ಅದನ್ನು ತಿದ್ಕೊಳ್ಳಿ ಅಂತ ನಾವು ಅವ್ರಿಗೆ ಉಪದೇಶ ಮಾಡ್ತಾರೆ ಅಷ್ಟೆ. ನೀವು RSSನಲ್ಲಿ ಇದ್ದರೆ? ಹೌದೌದು, RSSನ. ಈಗ ಮೂಡಿಗೆರೆಯಲ್ಲಿ ಇರ್ತಕ್ಕಂಥ ಈ ಹಿಂದೆ ಇದ್ದಂಥವರು ಕೂಡ RSSಯಿಂದನೇ ಈ BJP ಮೂಡಿಗೆರೆಯಲ್ಲಿ ಒಂದು ಪ್ರಬುದ್ಧವಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ. ಆದರೆ ಈ BJP ಗೌರ್ಮೆಂಟಲ್ಲಿ ಏನೇ ಆದರೂ, ಈಗ ಕೇಂದ್ರದಲ್ಲಿ ಮೋದಿನ ಒಪ್ತಾರೆ ಜನ, ಕೇಂದ್ರ ಸರ್ಕಾರದಲ್ಲಿ ಇಷ್ಟು ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ, ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಜನತಾದಳಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ನಡೀತಾ ಇದೆ. ನೀವು ಪತ್ರಿಕೆಯಲ್ಲಿ ನೋಡ್ತೀರಿ, TVನಲ್ಲೆಲ್ಲ ನೋಡ್ತೀರಿ, ನಿಮ್ಮ ಪಕ್ಷ ಅಂತೇಳಿ ನೀವು ಹೇಳದೇ ಇರ್ಬೋದು, ಆದರೂ ಕೂಡ ಒಳ್ಳೆ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ ಸರ್ ನಿಮಗೆ? ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಡಿಯೂರಪ್ಪನವರ ಟೈಮಲ್ಲಿ, ಯಾಕೆಂದರೆ ಮೋದಿಯವರೇ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ಸಲ್ಲಿ ತುಂಬ ಭ್ರಷ್ಟಾಚಾರ ಇದಾಗಿದೆ, ಜೈಲಿಗೆ ಹೋದವರು ಇದ್ದಾರೆ, ತುಂಬ ಜನ ಇದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ, ಅದರಲ್ಲೂ ಭ್ರಷ್ಟಾಚಾರದವರು ಇದ್ದಾರೆ. ಕಾಂಗ್ರೆಸ್ನವ್ರು ಜೈಲಿಗೆ ಹೋಗಿದ್ದಾರೆ ಅಂದರೆ ನಿಮ್ಮ ಮುಖ್ಯಮಂತ್ರಿನೂ ಜೈಲಿಗೆ ಹೋಗಿ ಬಂದ್ರಲ್ಲ, ಅದು ಅಂದ್ರೆ ಭ್ರಷ್ಟಾಚಾರ ಅಂತಲ್ಲ. ಹಾಗಾಗಿ ಈಗ ಏನು ಹೇಳ್ತೀರಿ ನೀವು BJPಯವರು ಅಂತಂದರೆ, ಕಾಮನ್ ಮ್ಯಾನು ಭ್ರಷ್ಟಾಚಾರ ನಡೀತಾ ಇಲ್ವಾ BJP ಗೌರ್ಮೆಂಟಲ್ಲಿ ಅಂತಂದರೆ,
ನೀವು ಕೈ ತೋರಿಸಿರಿ ಕಾಂಗ್ರೆಸ್ ಅಲ್ಲಿ ನಡೆದಿಲ್ವಾ ಅಂತ. ಆ ಮಾತು ಕೇಳೋದು ಸರಿಯಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಇದೆ ಅಂತಾನೆ ಬಿಜೆಪಿನ ತಂದಂಥದ್ದು. ಈಗ ಬಿಜೆಪಿನಲ್ಲೂ ಭ್ರಷ್ಟಾಚಾರ ನಡೆದ್ಬಿಟ್ರೆ ಜನಸಾಮಾನ್ಯರ ಗತಿ ಏನ್ ಸರ್? ಅದು ಭ್ರಷ್ಟಾಚಾರ ಏನು ಆ ಥರ ನಡೀತಾ ಇಲ್ಲ ನೋಡಬೇಕು. ಅದು ಏನು ಹೈ ಲೆವೆಲಲ್ಲಿ ನಮ್ಮ ಇದರಲ್ಲಿಲ್ಲ. ಮೇಲ್ಗಡೆ ಏನಾಗುತ್ತೆ ಅದಕ್ಕೆಲ್ಲ ಇದು ನಮ್ಮ ಹೈಕಮಾಂಡ್ ಇದೆ ತೀರ್ಮಾನ ತಗೊಳುತ್ತೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ಒಂದು ಸಣ್ಣ ಬ್ರೇಕ್ ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮೆನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com. ಈಗ ನೀವು ರಾಜಕಾರಣದಲ್ಲೇ ಇದ್ದೀರಿ ಈಗಲೂ ಕೂಡ. ಕಳೆದ 10 ವರ್ಷಗಳಿಂದ ಈಚೆಗೆ ನೋಡಿ, ಸಭೆನಲ್ಲಿಂದ ಕುಂದೂರಿಗೆ ಒಂದು ರಸ್ತೆ ಆಯಿತು, ಭಾಳ ಕಳಪೆ ಆಯ್ತು, ಭಾಳ ಬೇಗ ಹೋಯಿತು. ಅದನ್ನು ಬಿ ಜೆ ಪಿ ಕಾಂಟ್ರಾಕ್ಟರ್ ಮಾಡಿದಂಥದ್ದು. ಇಲ್ಲಿ ಮತ್ತಿಕಟ್ಟೆ ರೋಡು ಕೂಡ ಇವತ್ತು ಕಳಪೆ ಆಗಿದೆ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲೆಲ್ಲ ನೀವೊಂದಷ್ಟು ಜವಾಬ್ದಾರಿ ತಗೋಬೋದಿತ್ತಲ್ಲ ಸರ್? ಇಲ್ಲ, ನಾವು ತುಂಬ ಹೋರಾಟ ಮಾಡಿದ್ದೀವಿ. ಕಳಪೆ ಅಂತಲ್ಲ, ಅದು ಏನಾಗಿದೆ ಅಂದರೆ ರೋಡ್ ಸ್ವಲ್ಪ ಅಗಲ ಮಾಡಬೇಕಿತ್ತು. ಆವಾಗ ತುಂಬ ಜನ ತೋಟದವರೆಲ್ಲ ಅಬ್ಜೆಕ್ಷನ್ ಮಾಡಿದ್ರು. ಅಲ್ಲಿಯ ಈಗ ಕಾಂಟ್ರಾಕ್ಟ್ರು ರತನ್ ಅವ್ರು ಮಾಡಿದ್ರು, ಕಾಂಟ್ರಾಕ್ಟ್ ಮಾಡಿದ್ನ ಪಾಪ ಹೋರಾಟದಲ್ಲೇ ಮಾಡಿದ್ರು. ಯಾಕೆಂದ್ರೆ ಅವ್ರ ಮೇಲೆ ಕೇಸ್ ಸಮೇತ ಆಯಿತು, ಫಾರೆಸ್ಟ್ ಅಲ್ಲಿ ಮರ ಕಡ್ದಾಗ ಎಲ್ಲ. ಚೆನ್ನಾಗೇ ಮಾಡಿದ್ದಾರೆ, ಅದನ್ನು 5 ವರ್ಷ ಮೇಂಟೈನ್ ಮಾಡಬೇಕು ಅಂತ ಇತ್ತು. ಹಾಗಾಗಿ ಅವರು ಅದನ್ನು 5 ವರ್ಷ ಮೇಂಟೈನ್ ಮಾಡಿ ಈಗ ಚೆನ್ನಾಗಿದೆ ರೋಡ್, ಫಸ್ಟ್ ಕ್ಲಾಸ್ ಇದೆ. ಇನ್ನೊಂದು ಚೂರು ಸ್ವಲ್ಪ ಒಂದು 2 ಕಿಲೋಮೀಟರ್ ಆದರೆ ಕುಂದೂರಿಗೆ ಒಳ್ಳೆ ರೋಡ್ ಆಗುತ್ತೆ. ನೀವು ಈತ ಒಂದು ಹೋಬಳಿಗೆ ಸೀಮಿತ ಮಾಡಿದ್ದಾರೆ ನಿಮ್ಮನ್ನು ಬಿ ಜೆ ಪಿಯವರು. ಈ ಹೋಬಳಿನಲ್ಲಿ ಏನಾದರೂ ಒಂದು ಅನಾಚಾರ ಈ ಥರ ಭ್ರಷ್ಟಾಚಾರ ಆದಾಗ ನೀವು ಹೋರಾಟ ಮಾಡಿದ್ದೀರಾ? ಹಾಂ, ಮಾಡಿದ್ದೀವಿ, ಹೋರಾಟ ಮಾಡಿದ್ವಿ. ಯಾವ ನಮ್ಮ ಪಕ್ಷ ಆದ್ರೂ ನಾವು ಮುಲಾಜಿ ನೋಡಿಲ್ಲ. ಅವರಿಗೂ ಕೂಡ ಹೀಗೆ ಸರಿ ಇಲ್ಲ ಅಂತ ಹೇಳ್ತೀವಿ. ರೋಡ್ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಹಾಳಾದರೆ ಇದು ಹೇಳಿದ್ದೀವಿ. ಅಕಸ್ಮಾತ್ ಅವ್ರಿಗೆ ಏನಾದರೂ ಜಾಗ ಬಿಟ್ಕೊಡ್ತಿದ್ದಾಗ ಜಾಗ ಬಿಡಿಸಿದ್ವಿ. ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೆಲವರು ತೋಟದವ್ರನ್ನ ಎಲ್ಲ ಮಾಡಿದ್ದೀವಿ, ಎಲ್ಲ ತೋಟದಲ್ಲಿ ಎಲ್ಲ ಬಿಡಿಸ್ಕೊಟ್ಟಿದ್ದೀವಿ. ಮತ್ತಿಕಟ್ಟೆ ರೋಡನ್ನು ಕೂಡ ಅದು ಏನೋ ಸ್ವಲ್ಪ ಟಿಂಬರ್ ಹೋಗಿ ಏನು ಹಾಳಾಗಿತ್ತು, ಅದನ್ನು ಕೂಡ ರೀಕೊಟ್ಟು ಮಾಡಿಸಿದ್ದೀವಿ. ಚೆನ್ನಾಗಾಗಿದೆ, ಫಸ್ಟ್ ಕ್ಲಾಸ್ ರೋಡ್ ಆಗಿದೆ. ಈಗ ನಿಮ್ಮ ಯಾವ ಜನಪ್ರಿಯತೆಗೆ ಮೆಚ್ಚಿ ಈ ಬಣಕಲ್ ಒಂದು ಏನು ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿ ಬರುತ್ತೆ, ಆ ಭಾಗದ ಜನ ಎಲ್ಲ ನಿಮ್ಮನ್ನೇ ಜಿಲ್ಲಾ ಪಂಚಾಯಿತಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ? ನಾನು ಹೋಬಳಿ ಪ್ರೆಸಿಡೆಂಟ್ ಆದಾಗ ನಾನು ಮಾಡಿದಂಥ ಕೆಲಸ ಆವಾಗ ನಾನು ಇವತ್ತು ಕೂಡ ನಾನು 13 ವರ್ಷದ ಹಿಂದೆ ಅಧ್ಯಕ್ಷರಾದರೂ ಕೂಡ ಇವತ್ತು ಅಧ್ಯಕ್ಷ ಅಂತಲೇ ಕರೀತಾರೆ. ಅಷ್ಟು ನನ್ನ ಬಗ್ಗೆ ಒಂದು, ಯಾಕೆಂದ್ರೆ ನಾನು ಒಂದು ಸ್ಟೇಷನ್ ಇರ್ಬೋದು, ಆರ್ ಐ, ಸೆಕ್ರೆಟ್ರಿ, ಪಿ ಡಿ ಒ, ತಹಶೀಲ್ದಾರು, ಸರ್ಕಲ್ ಇನ್ಸ್ಪೆಕ್ಟ್ರ್ ತನಕ ನಾನು MLA MLC ಅವ್ರಿಗೆ ಹೇಳ್ದೇ ಕೂಡ ನಾನು ಕೆಲಸ ಮಾಡಿದ್ದೀನಿ. ಯಾವುದೇ ರಾತ್ರಿ 12 ಗಂಟೆಗಾದರೂ ಹೋಗಿದ್ದೀನಿ. ಅವರ ಒಂದು ಏನಾದ್ರು ಪಂಚಾಯತಿ ಮಾಡಬೇಕು ಅಂತಾದ್ರು ಹೋಗಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಆಮೇಲೆ ನೆಕ್ಸ್ಟ್ ಅಧ್ಯಕ್ಷರುಗಳು ಬಂದಾಗ ಜೊತೆ ಅವ್ರ ಜೊತೆ ಕೂಡ ಹೋಗಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಕೂಡ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಕುಂದೂರಿಂದ ಹಿಡಿದು ಮೂಲರಳ್ಳಿ ತನಕ ನಮ್ದು ಯಾವುದೇ ಒಂದು ಏರಿಯಾಕ್ಕೆ ಹೋದರೂ ಕೂಡ ಇವತ್ತು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಬೇರೆ ಪಕ್ಷದ ಸಮೇತ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಕಳಿಸ್ತಾರೆ, ಅಷ್ಟೊಂದು ವಿಶ್ವಾಸ ಇದೆ. ಈಗ ಬಣಕಲ್ಲಿಗೆ ಬಹಳ ವರ್ಷದ ಕನಸು ಒಂದು ಬಸ್ ಸ್ಟ್ಯಾಂಡ್ ಅಂತ. ಇಷ್ಟು ವರ್ಷ ಆದರೂ ಕೂಡ ನಿಮ್ಮದೇ ಸರ್ಕಾರ ಇದೆ, 17 ವರ್ಷದಿಂದ MLA ಇದ್ದಾರೆ, ಒಂದು 5 ವರ್ಷ ಇರಲಿಲ್ಲ, ಬಟ್ ಯಾಕೊಂದು ಬಸ್ ಸ್ಟ್ಯಾಂಡ್ ಆಗಲಿಲ್ಲ? ಅದು ನಮ್ಮ ಚಿಕ್ಕಪ್ಪ ಶ್ರೀನಿವಾಸ್ ಗೌಡರು ಅಂತ ಹೇಳಿ ಅವರು ಒಂದು ಜಾಗನ ಕೊಟ್ಟರು ಬಸ್ ಸ್ಟ್ಯಾಂಡಿಗೆ. ಅವಾಗ ಬಾಲಕೃಷ್ಣೇಗೌಡರು ಅದ್ರದ್ದು ವೈಸ್ ಪ್ರೆಸಿಡೆಂಟ್ ಆಗಿದ್ದರು KSRTCದು. ಆವಾಗ ಬಂದು ಎಲ್ಲ ಇನ್ಸ್ಪೆಕ್ಷನ್ ಆದಾಗ ಅವರು ಹೇಳಿದ್ರು 120 ಅಡಿ ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ ಮಾಡೋದ ನಾವು ಮಾಡ್ತೀವಿ ಅಂತ ಅಂದರು. 120 ಅಡಿ ಆದರೆ ಅವ್ರ ಜಾಗನೇ ಸಿಗಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ರು, ವಾಪಸ್ಸು ಆ ಜಾಗನ ವಾಪಸ್ ತಗೊಂಡ್ರು ಅವರು.
ಅದು ಸ್ವಲ್ಪ ಏನೋ ತೊಂದರೆ ಆಯಿತು ತಗೊಂಡ್ರು. ಈಗ ಸದ್ಯಕ್ಕೊಂದು ಬಸ್ ಸ್ಟಾಪ್ ಮಾಡಿದ್ದೀವಿ, ಬಸ್ ಸ್ಟಾಪ್ ಮಾಡಿ ಟಾಯ್ಲೆಟ್ ಎಲ್ಲ ಮಾಡಿದ್ದೀವಿ, ಅದು ಇನ್ನೂ ಒಂದು ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಹೊಸ್ತು ಮಾಡಿ ಚೆನ್ನಾಗಿ ಮಾಡಬೇಕು ಅಂತ ಮಧ್ಯ ಸೆಂಟ್ರಲ್ಲಿ ಒಂದು ಮಾಡಿದ್ದೀವಿ. ಗ್ರಾಮ ಪಂಚಾಯತಿ ಜಾಗ ಇದೆಯಾ? ಇದೆ ಇದೆ, ಹೊಸ್ತು ಈಗ ಬಿಲ್ಡಿಂಗ್ ಒಂದು ಹಳೇದಿತ್ತು, ಅದನ್ನು ಡೆಮಾಲಿಶ್ ಮಾಡಿ ಹೊಸ್ತಾಗಿ ಒಂದು ಒಂದು ಪೋರ್ಷನ್ ಮಾಡಿ ಉಳಿದಿದ್ದು ನಾವು ಅಂಗಡಿಗಳಿಗೆ ಮಳಿಗೆಗಳಿಗೆ ಕೊಡ್ತೀವಿ ಒಂದು ಪೋರ್ಷನ್ ಮಾಡಿ. ಈಗ ಅಂಗಡಿ ಮಳಿಗೆಗಳನ್ನ ಮಾಡಿದಿರಲ್ಲ, ಅದು ಗ್ರಾಮ ಪಂಚಾಯತಿ ಜಾಗ. ಹೌದು, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಕ್ ಆಗುತ್ತಾ? ಒಂದು ಪೋರ್ಷನ್ ಅಲ್ಲಿ ಬಸ್ ಸ್ಟಾಪ್ ಅಂತ, ಬಸ್ ಸ್ಟಾಪ್ ಮಾಡ್ತೀವಿ, ಬಸ್ ಸ್ಟ್ಯಾಂಡ್ ಆಗಲ್ಲ. ಅಂದ್ರೆ ಟಾಯ್ಲೆಟ್ ಎಲ್ಲ ಮಾಡ್ತೀವಿ? ಟಾಯ್ಲೆಟ್ ಮಾಡಿದ್ವಿ, ಮಾಡಿದೀವಿ ಟಾಯ್ಲೆಟ್ ಮಾಡಿದೀವಿ. ರೂಮ್ ಮಾತ್ರ ಅದೇನೋ ಸ್ವಲ್ಪ ಅವರು ಸದ್ಯದಲ್ಲಿ ನಾವು ಒಂದು ಸ್ವಲ್ಪ ದಿವಸ ಟೈಮ್ ಬೇಕು ಅಂದ್ರು, ಹಾಗಾಗಿ ಅದನ್ನ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ವಿ. ಈಗ ಬಣಕಲ್ನಲ್ಲಿ ನ್ಯಾಷನಲ್ ಹೈವೇ ಹೋಗಿರೋದ್ರಿಂದ ರೋಡಿನ ಅಗಲೀಕರಣ ನಡೀತಾ ಇದೆ. ಹೌದು, ಅದು ಅರ್ಧಂಬರ್ಧ ಆಗಿದೆ, ಇವತ್ತು ಕೆಸರು ಏನೆಲ್ಲ ಗುಂಡಾಂತರ ಆಗಿದೆ, ಅದು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ? ಎಷ್ಟು ಅಡಿ ಆಗಲ್ಲ ಏನು ಮಾಹಿತಿ? ಅದು ಆಕ್ಚುಲಿ ಫಸ್ಟಿಗೆ ಏನು ಮಾಡಿದ್ರು, ಹೊಳೆ ಸೈಡ್ 50 ಅಡಿ ಮಾಡಿದ್ರು, ಮೇಲ್ಗಡೆ 70 ಅಡಿ ಮಾಡಿದ್ರು ಬಿಡಬೇಕು ಅಂತೇಳಿ. ಈಗ ಸದ್ಯಕ್ಕೆ ಏನು ಮಾಡಿದರೆ, ಒಂದು 3 ಅಡಿ 3 ಅಡಿ ಆಗ್ಲ ಡಾಮರ್ ಮಾಡಿ, 3 ಕಾಲು 3 ಕಾಲು ಡಾಮರ್ ಮಾಡಿ ಡ್ರೈನೇಜ್ ಮಾಡ್ತಾ ಇದ್ದಾರೆ. ಆದರೂ ಸಾಲದು, ನಮ್ಮ ಪ್ರಕಾರ ಒಂದು 45 ಅಡಿ 45 ಅಡಿ ಮಾಡಿದರೆ ಪಾರ್ಕಿಂಗಿಗೆಲ್ಲ ಒಳ್ಳೇದಾಗ್ತಿತ್ತು. ಈಗ ಯಾಕೆಂದರೆ ಪಾರ್ಕಿಂಗ್ ಮಾಡಿದ ಕೂಡಲೇ ರೋಡಿಗೆ ಬಂದು ಕೆಲವು ದೊಡ್ಡ ಕಾರ್ಗಳು ಹಿಂದೆ ಬಂದು ರೋಡಿಗೆ ತಾಗುತ್ತೆ, ಹಾಗೆ ಸ್ವಲ್ಪ ಸಮಸ್ಯೆ ಆಯಿತು. ಒಂಚೂರು ಅಗಲ ಆಗಿದ್ರೆ ಒಳ್ಳೇದಿತ್ತು. ಅಲ್ಲ, ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಅಗಲ ಮಾಡಕ್ಕೆ ಹೊರಟಾಗ ಈ ಡ್ರೈನೇಜ್ ಎಲ್ಲ ಮಾಡಿರ್ತಾರೆ, ಅದು ಡಬಲ್ ಎಕ್ಸ್ಪೆನ್ಸ್ ಆಗಲ್ವಾ? ಡ್ರೈನೇಜಿಂದು ಅಂದರೆ ಟೌನಲ್ಲಿ ಮಾತ್ರ ಸ್ವಲ್ಪ ಆಗುತ್ತೆ, ಟೌನಲ್ಲಿ ತಪ್ಪ ಆಗುತ್ತೆ, ಬಟ್ ಹಳ್ಳಿ ರೂರಲ್ಲ ಏನು ತೊಂದರೆ ಆಗಲ್ಲ. ಅಲ್ಲ, ಈಗ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಶಾಸಕರನ್ನ MLC ಕರೆದು ಇಂಜಿನಿಯರ್ನ ಕರೆದು ಆಗಲೇ ಒಂದಷ್ಟು ಆಗಲೇ ಮಾಡಿಸಿದ್ರೆ ಮುಂದೆ ಅನುಕೂಲ ಆಗ್ತಿರಲಿಲ್ಲ? ಆಗ್ತಾ ಇತ್ತು. ಈಗಲೇ ಅದು ತುಂಬ ಪ್ರಾಬ್ಲಮ್ ಇದೆ, ಆದರೂ ಕೂಡ ನಾವು ಅಂಗಡಿಯರಿಗೆ ಮಸೀದಿಯರಿಗೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಬಿಡ್ತೀವಿ. ಅದು ಕೆಲವರಿಗೆ ಬಿಡೋಕ್ಕಾಗಲ್ಲ, ಯಾಕೆಂದ್ರೆ ಅವ್ನು ಕಾಂಟ್ರಾಕ್ಟ್ ಮಾಡಿದವನಿಗೆ ಕೋರ್ಟಿಗೆ ಹೋದರೆ ಇವರೇನಾದ್ರು ಒಂದು 5-6 ತಿಂಗಳು ಎಳೆದು ಬಿಟ್ಟರೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಕಾಂಟ್ರಾಕ್ಟ್ನವರಿಗೆ. ಹಾಗಾಗಿ ನಾನು ಹೈವೇ ಇವರು ಇಂಜಿನಿಯರ್ ಹತ್ರನೂ ನಿರಂತರ ನಾನು ಟಚ್ಚಲ್ಲಿ ಇದ್ದೀನಿ. ಒಂಚೂರು ಮಳೆ ಕಮ್ಮಿ ಆಗಲಿ ಊರಿಗೆಲ್ಲ ಹೋಗಿದ್ದಾರೆ, ಬಂದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ನ್ಯಾಷನಲ್ ಹೈವೇ ಕೆಲಸ MLA ಮತ್ತು MLC ಗೊತ್ತೇ ಆಗಲ್ಲ ಅಂತ ಹೇಳಿದ್ದಾರೆ, ಮಾತು ಅವ್ರು ಕೇಳದೇ ಇಲ್ಲ ಅಂತ? ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದರಿಂದ ಇವ್ರು ಹೇಳ್ಬೋದು, ಅಡ್ವೈಸ್ ಮಾಡ್ಬೋದು, ಬಟ್ ಎಲ್ಲ ಅಲ್ಲಿಂದನೇ ಇದಾಗೋದು, ಅದು ಗಡ್ಕರಿ ಇವರು ಆ ಇದಕ್ಕೆ ಬರ್ತದೆ. ಈಗ ಕಳೆದ 14-15 ವರ್ಷ ಆಯ್ತು ಈಗ ವಿಲ್ಲುಪುರಂ ರೋಡ್ ಅಂತೇಳಿ ಇಷ್ಟು ವರ್ಷ ಸತಾಯಿಸ್ಕೊಂಡು ಬಂದಿದೆ ಅದು. ಈ ವರ್ಷ ಕೆಲಸ ನಡೀತಿದೆ, ಕೊಟ್ಟಿಗೆರಾಗಲಿ ಬಣಕಲಾಗಲಿ ಇನ್ನು ಪೂರ್ಣ ಮಾಡೋಕೆ ಆಗಿಲ್ಲ ಅವರಿಗೆ. ಅವ್ರಿಗೆ ಗೊತ್ತಿರುತ್ತೆ ಮಳೆಗಾಲ ಇಲ್ಲಿ ಅಂತೇಳಿ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಕೆಲಸ ಮಾಡೋಕೆ ಬರ್ತಾರೆ. ನಿಜವಾಗ್ಲೂ ಇನ್ನೂ 8 ವರ್ಷ ಬೇಕಿದ್ದು ಅಂತ ಅನುಮಾನ? ಇಲ್ಲ, ಸ್ವಲ್ಪ ಬೇಗ ಮಾಡಬೇಕಿತ್ತು. ಇನ್ನು 1 ವರ್ಷದೊಳಗೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಒಳಗೆ ಮುಗಿಸ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಇನ್ನೊಂದು 2-3 ಮೋರಿ ಆಗಬೇಕಷ್ಟೇ, ಮತ್ತೆಲ್ಲ ಸ್ವಲ್ಪ ಸಿಂಪಲ್ ಆಗಿ ಒಂದು ಆಗ್ಲ ಡ್ರೈನೇಜ್ಗಳಾದರೆ ಇನ್ನು ಹೆಚ್ಚಿಗೆ ಏನು ಕೆಲಸ ಇಲ್ಲ. ಚಕಮಕಿ ತನಕ ಬಂದಿದೆ, ರೋಡೆಲ್ಲ ಕ್ಲೀನ್ ಆಗಿದೆ. ಇನ್ನು ನಮ್ಮ ಕೊಟ್ಟಿಗಾರ ತನಕ ಹೋದರೆ ಆಯಿತು. ಈ ಒಂದು ಕಾಮಗಾರಿಗಳನ್ನೆಲ್ಲ ವೀಕ್ಷಣೆ ಮಾಡೋಂಥದ್ದು, ಬಡ ಜನರಿಗೆ ಸಹಾಯ ಮಾಡತಕ್ಕಂಥದ್ದು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ನ ಈ ಜನ ಗುರುಸಿ ಅದಕ್ಕಾಗಿ ನಿಮ್ಮ ಜಿಲ್ಲಾ ಪಂಚಾಯತಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರಾ? ಹೌದು, ತುಂಬ ಜನ ಹೇಳ್ತಿದ್ದಾರೆ, ಯಾವ ಊರಿಗೆ ಹೋದರೂ ಕೂಡ ನೀವು ನಿಲ್ಲಿ ಅಂತ ಹೇಳಿ. ಕುಂದೂರಿಲಿ ಮೊನ್ನೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದಾಗಲೂ ನೀವೇ ನಿಲ್ಲಬೇಕು ಅಂದರು. ಬಿ ಓ ಸಳ್ಳಿಗೆ ಹೋದರು ಅಂದರು, ಬಿನ್ನಡಿ, ಕೊಟ್ಗ್ಯಾರ, ನಮ್ಮ ಸಬ್ಳಿ, ಹೆಬ್ರಿಗೆ, ಚೇಗು, ಕೂಡಳ್ಳಿ, ಪ್ರತಿ ಎಲ್ಲ ಊರಲ್ಲಿ ಹೋದಾಗಲೂ ದೊಡ್ಡನಂದಿ, ಹೆಗ್ಗುಡ್ಲು, ಎಲ್ಲಿ ಹೋದರೂ ಕೂಡ ನೀವು ನಿಲ್ಲಿ ಕೆಲಸ ಮಾಡಿದ್ದೀರಿ ಅಂತಲೇ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಬಾಳೂರ ಕಡೆಯೂ ನಮಗೆ ಟಚ್ ಇದೆ, ಅಲ್ಲಿಯ ನಮಗೆ ರಿಲೇಷನ್ಸ್ ಇದ್ದಾರೆ, ಪಾರ್ಟಿ ವರ್ಕರ್ಸ್ ಇದ್ದಾರೆ, ಅಲ್ಲಿ ಆದ ಹೋಬಳಿ ಅಧ್ಯಕ್ಷರುಗಳು ಪ್ರಮುಖರು ಎಲ್ಲ ಇದ್ದಾರೆ, ಅವರೆಲ್ಲ ಕೂಡ ಹೇಳಿದ್ದಾರೆ ನೀವು ನಿಲ್ಲಿ, ನೀವು ನಿಂತರೆ ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಪಾರ್ಟಿಯಿಂದ ತನ್ನಿ ಸೀಟು ಅಂತ ಇದ್ದಾರೆ ಅಷ್ಟೆ. ಈಗ ಚುನಾವಣೆಯಲ್ಲಿ ನಿಮಗೆ ಅನಿಸ್ದಂಗೆ ಪ್ರಾಮಾಣಿಕತೆ ಕೆಲಸ ಮಾಡುತ್ತೆ, ದುಡ್ಡು ಕೆಲಸ ಮಾಡುತ್ತೆ? ಪ್ರಾಮಾಣಿಕತೆ ಮೊದಲು ಆಗುತ್ತೆ, ದುಡ್ಡು ಸ್ವಲ್ಪ ಬೇಕು, ಆ ದುಡ್ಡು ಬೇಡ ಅಂತ ಹೇಳೋಕ್ಕಾಗಲ್ಲ, ಬಟ್ ಪ್ರಾಮಾಣಿಕತೆ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ಅಭಿಮಾನಿಗಳಿದ್ದು ನಿಮ್ಮನ್ನು ಚುನಾವಣೆ ನಿಲ್ಲಿ ಅಂತ ಎಲ್ಲ ಜನ ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಮುಂದೆ ಇರೋ ಸವಾಲೇನು? ಪಾರ್ಟಿಯಿಂದ ಟಿಕೆಟ್ ತಗೊಂಡದ ಸವಾಲ, ಗೆಲ್ಲದ ಸವಾಲ? ಎರಡು ಸವಾಲಾಗುತ್ತೆ. ಯಾಕೆ ಅಂದರೆ ಪ್ರಬಲ ಆಕಾಂಕ್ಷಿಗಳ ಜೊತೆ ಇರೋದ್ರಿಂದ ಅವರು ತುಂಬ ಬೇಕೇ ಬೇಕು ಅಂತ ಹೇಳ್ತಿರೋ ದೊಡ್ಡ ಏರಿಯಾ ಆಗಿರೋದ್ರಿಂದ ತಗೊಳ್ಳೋದು ಒಂದು ಸವಾಲೇ, ಆಮೇಲೆ ನಿಂತು ಗೆಲ್ಲೋದು ಒಂದು ಸವಾಲಾಗುತ್ತೆ. ಈಗ ನೀವು ಹೇಳಿದ್ರಿ ನನಗೆ ಟಿಕೆಟ್ ಸಿಗದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಟಿಕೆಟ್ ಕೊಡುತ್ತೆ,
ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನೀವು ಹೇಳಿದಿರಿ. ನಿಮಗೆ ಟಿಕೆಟ್ ಸಿಕ್ಕಿದ್ರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? ಮಾಡೇ ಮಾಡ್ತಾರೆ, ಮಾಡಲೇಬೇಕು. ಯಾಕೆಂದರೆ ಪಾರ್ಟಿಲಿ ಒಳಗಡೆ ಇದ್ದಾಗ ಅವ್ರ ಕೆಲಸನೇ ಮಾಡಲೇಬೇಕಾಗುತ್ತೆ. ಮಾಡ್ದೇ ಇದ್ದರೆ ಪಕ್ಷಕ್ಕೆ ಗೊತ್ತಾಗುತ್ತೆ ಯಾರು ಮಾಡಿಲ್ಲ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಅವಾಗ ಅದ್ರ ಬಗ್ಗೆ ಶಿಸ್ತು ಕ್ರಮ ಅವರು ಪಾರ್ಟಿಲಿ ಹೈಕಮಾಂಡ್ ತಗೊಳುತ್ತೆ. ಇಡೀ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ರೋಗಗ್ರಸ್ತರಿಗೆ ಸಿಹಿ ಸುದ್ದಿ, ಅನಾರೋಗ್ಯಕ್ಕೆ ರಾಮಬಾಣ ಸೀಮಾರೂಪ, ಔಷಧಿಯ ಗುಣವುಳ್ಳ ಮರದ ಹೆಸರು ಸೀಮಾರೂಪ. ಡಾಕ್ಟರ್ ಶ್ಯಾಮಸುಂದರ ಜೋಶಿ ಈ ಮರವನ್ನು ತಾಯಿ ಎಂದೇ ಸಂಬೋಧಿಸುತ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಕಷ್ಟದಲ್ಲಿರುವವರನ್ನು ಕಾಳಜಿ ವಹಿಸುವ ಗುಣವಿದೆ. ಸೀಮಾರೂಪ ಔಷಧಿಯು ಹಲ್ಲು ನೋವು, ಸಂಧಿ ನೋವು, ಬಾಯಿಂದ ಬರುವ ದುರ್ವಾಸನೆ, ಸರ್ಪಸುತ್ತು, ಗ್ಯಾಸ್ಟ್ರಿಕ್, ಮಲೇರಿಯಾ, ಡೆಂಗ್ಯೂ, ಹೈಪಟೈಟಿಸ್ ಬಿ ಮತ್ತು ಸಿ, ಅಲ್ಸರ್, ಬಿಪಿ, ಸಕ್ಕರೆ ಕಾಯಿಲೆ, ಚಿಕನ್ ಗುನ್ಯ, ಟಿಬಿ, ಟೈಫಾಯಿಡ್, ಅಲರ್ಜಿ, ಬೇದಿ, ಎಲ್ಲಾ ತರಹದ ಚರ್ಮ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ. ಸೀಮಾರೂಪ ಔಷಧಿಯನ್ನು ಕ್ರಮದಂತೆ ಸೇವಿಸಿದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಮತ್ತಿತರ ಸೂಕ್ಷ್ಮಾಣು ಜೀವಿಗಳಿಂದ ಬರುವ ಎಲ್ಲಾ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದೆಂಬುದು ಡಾಕ್ಟರ್ ಜೋಶಿಯವರ ದೃಢವಾದ ಅನುಭವ. ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸೀಮಾರೂಪ ತಾಯಿ ಶೀಘ್ರವಾಗಿ ಗುಣಪಡಿಸಲಿ ಎಂಬುದೇ ನಮ್ಮ ಆಶಯ. ಸೂಚನೆ: ಯಾವುದೇ ಅಡ್ಡಪರಿಣಾಮವಿಲ್ಲ. ಸೀಮಾರೂಪ ಔಷಧಿ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ ಮಗ್ಗಲಮಕ್ಕಿ ಗಣೇಶ್, ಮೂಡಿಗೆರೆ 577132, ಚಿಕ್ಕಮಗಳೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 9632534499. ಹಾಗೂ ಮತ್ತೊಂದು ಸಂಖ್�ಯೆ 9448305990. ಹೆಚ್ಚಿನ ಮಾಹಿತಿಗಾಗಿ jcmkganesh@gmail.com ಸಂಪರ್ಕಿಸಿ. ಸೀಮಾರೂಪ ಔಷಧಿಯನ್ನು ಆನ್ಲೈನ್ ಮೂಲಕವೂ ಪಡೆಯಬಹುದು. ಈಗ ಕಳೆದ ಬಾರಿ ಬಿಜೆಪಿಯಿಂದನೇ ಗೆದ್ದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರ, ಸಾರ್ವಜನಿಕರು ಹೇಳ್ತಾರೆ ಏನು ಕೆಲಸ ಆಗಿಲ್ಲ ಅಂತ. ಅದು ಒಂದು ನಿಮ್ಗೆ ಸವಾಲಾಗಲ್ವ ಚುನಾವಣೆಯಲ್ಲಿ? ಇಲ್ಲ, ಅದೇನು ತೊಂದರೆ ಇಲ್ಲ. ಯಾಕೆಂದರೆ ಅವ್ರಿಗೆ ಬಂದಂಥ ಒಂದು 5-6 ಕೋಟಿ ಅನುದಾನದಲ್ಲಿ ಅವರು ಹಂಚಿ ಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರು ಎಷ್ಟು ಬೇಕು, ಏರಿಯಾ ದೊಡ್ಡದಾಗಿರೋದ್ರಿಂದ ಎಲ್ಲ ಕಡೆ ಜಿಲ್ಲಾ ಪಂಚಾಯತ್ ಮೆಂಬರೇ ಮಾಡೋಕ್ಕಾಗಲ್ಲ. ಎಲ್ಲರೂ ಜಿಲ್ಲಾ ಪಂಚಾಯತ್ ಮೆಂಬರು, MLA, MLC ಅವರು ಎಲ್ಲರೂ ಫಂಡಲ್ಲೂ ಸೇರಿ ತಾಲೂಕು ಪಂಚಾಯತ್ ಮೆಂಬರು, ಗ್ರಾಮ ಪಂಚಾಯತ್ ಎಲ್ಲ ಸೇರಿ ಮಾಡಬೇಕಾಗ್ತದೆ. ಒಬ್ಬರಿಗೆ ಮಾಡೋಕ್ಕಾಗಲ್ಲ ಈ ಏರಿಯಾದಲ್ಲಿ. ಯಾಕೆಂದರೆ ದೊಡ್ಡ ಏರಿಯಾ, 2 ಹೋಬಳಿಯಿಂದ ನಡೆಯುವಂಥ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದು. ಈಗ ಏನಾಗುತ್ತೆ ಅಂದರೆ ಇಲ್ಲಿಗೆ ಕೇಂದ್ರದಿಂದ ಹಣ ಬಂದಿಲ್ಲ, ಶಾಸಕರ ಅನುದಾನದಲ್ಲಿ ಹಣ ಬಂದಿರೋಂಥದ್ದು. ಸಾಮಾನ್ಯವಾಗಿ ಜನ ಮಾತಾಡ್ತಾರೆ ಕುಮಾರಸ್ವಾಮಿಯವರು ಕಡೆಯಿಂದನೇ ಕೆಲಸ ಆಗಿರೋಂಥದ್ದು ಅಂತ. ಅದು ನಿಮಗೆ ಏನಾದರೂ ವರ ಆಗ್ಬೋದಾ? ನಮ್ಮ ಕುಮಾರಸ್ವಾಮಿಯಿಂದ ನನಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅವರ ಒಂದು ಒಳ್ಳೆತನ, ಅವರು ಮಾಡಿರೋಂಥ ಕೆಲಸ ಎಲ್ಲದೂ ಒಳ್ಳೆತನ ಆಗುತ್ತೆ. ಮತ್ತು ನಮ್ಮ MP ಅವರು ನಮಗೆ ಈಗ ಹೈವೇಗೆ ಅವರೇ ಈಗ ರೆಕಮೆಂಡ್ ಮಾಡಿರೋಂಥದ್ದು ಈ ರೋಡ್ನ. ನಮ್ಮ ಬಣಕಲ್ ಹೈಸ್ಕೂಲಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಿ, ಅಲ್ಲಿಗೆ ಕೂಡ ಒಂದು 5 ಲಕ್ಷಕ್ಕೆ ದುಡ್ಡು ಕೊಟ್ಟಿದ್ದಾರೆ, ನಮಗೊಂದು ಒಳ್ಳೆ ಹಾಲ್ ಕಟ್ಸ್ಕೊಟ್ಟಿದ್ದಾರೆ. ಈ ರೀತಿಯೆಲ್ಲ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಎಲ್ಲ ತುಂಬ ಕಡೆಗೆ. ಈಗ ರೆಕಮೆಂಡೇಷನ್ ಅಂತಲ್ಲ, ಇದು ವಿಲ್ಲುಪುರಂ ಆಗಿ 15 ವರ್ಷ ಆಯ್ತಲ್ಲ, ಅದು ರೋಡು ಅಗಲ ಆಗಬೇಕಾದ್ರೆ ಅವರದು ಒಂದು ಕಾಣಿಕೆ ಇದೆ ಇಲ್ಲಿ ಅಂತ ನನ್ನೊಂದು ಅಭಿಪ್ರಾಯ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ನಮ್ಮವರೇ MPಗಳಾಗಿದ್ದರು, ನಿಮಗೆ ಗೊತ್ತಿರೋ ಹಾಗೆ DB ಚಂದ್ರೇಗೌಡರು ಇರ್ಬೋದು, DM ಪುಟ್ಟೇಗೌಡರು, ತಾರಾದೇವಿ, BL ಶಂಕರು, ಶ್ರೀಕಂಠಪ್ಪ, ಇವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು. ಆದರೆ ಒಂದು ಡ್ಯಾಶಿಂಗ್ ನೇಚರಲ್ಲಿ ನಮ್ಮ ಜಿಲ್ಲೆಗೆ ಇಂಥದೇ ಬೇಕು, ಇದನ್ನ ಮಾಡಿಸೇ ತೀರಬೇಕು ಅಂತೇಳಿ ಹೊರಟವರು ಅಲ್ಲ. ಅವರು ಸರ್ಕಾರದ ಅನುದಾನ ಮಾತ್ರ ಮಾಡಿದರು. ಆನಂತರ ನಮ್ಮ ಜಿಲ್ಲೆನ ಸದಾನಂದ ಗೌಡರು, ಆನಂತರ ಈಗಿರ್ತಕ್ಕಂಥ ಲೋಕಸಭಾ ಸದಸ್ಯರು, ಇವರು ನಮ್ಮ ಊರಿನವರಲ್ಲ. ಇಲ್ಲಿ ಬೆಳೆಗಾರರ ಸಮಸ್ಯೆ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಶೋಭಾ ಕರಂದ್ಲಾಜಿಗೆ ಈಗ ತೋಟ ಇದೆ ಅಂತಾರೆ, ಅದು ಯಾವಾಗ ಬಂತ ಗೊತ್ತಿಲ್ಲ. ಆದರೆ ಕಾಫಿ ಬೆಳೆಗಾರರ ಬಗ್ಗೆ ಆಗಲಿ, ಕಾರ್ಮಿಕರ ಬಗ್ಗೆ ಆಗಲಿ, ಇವ್ರು ಯಾರಿಗೂ ಇಬ್ಬರಿಗೂ ಆಸಕ್ತಿ ಇಲ್ಲ ಅಂತೇಳಿ ಅನ್ನಿಸ್ತದೆ. ಹಾಗಾಗಿ ಜನ ಭಾಳಷ್ಟು ಅವ್ರನ್ನ ದೂರ್ತಾ ಇದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರು ಹೇಳೋ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಒಂದು ಶಾಪಗ್ರಸ್ತ ಜಿಲ್ಲೆ, No.1 ಅಂತ ಯಾರೂ ಇಲ್ಲ, ಕ್ಯೂನಲ್ಲಿದ್ದಾರೆ ಬಿಟ್ಟರೆ ಅರ್ಹತೆ ಇಲ್ಲ. ಆದರೆ ಅವರು ಒಂದು ಕಡೆ ಪ್ರಾಮಾಣಿಕರಾಗಿ ನಮ್ಮ ಜಿಲ್ಲೆಗೆ ಕೆಲಸ ಆಗಲಿಲ್ಲ, ಇವರು ನಮ್ಮ ಜಿಲ್ಲೆಯವರು ಅಲ್ಲದವರು,
ಹೊರಗಡೆ ಜಿಲ್ಲೆಯವರು ಬಂದು ಕೂಡ ಅವರಿಗೆ ಉನ್ನತ ಸ್ಥಾನ ಸಿಕ್ತೇ ಹೊರತು ಜಿಲ್ಲೆಗೆ ಉನ್ನತ ಸ್ಥಾನ ಒಳ್ಳೆ ಕೆಲಸ ಆಗ್ಲಿಲ್ಲ. ಏನಂತೀರಿ ನೀವು? ನೋಡಿ, ನಮಗೆ ಹಿಂದೆ ಎಂ ಪಿಗಳೆಲ್ಲ ತುಂಬ ಜನ ಆದರು, ಅವರಲ್ಲಿ ನಮಗೆ ಎಂ ಪಿ ಕೋಟಾ ಅಂತ ಹೇಳಿ ಗೊತ್ತಾಗಿದ್ದು ಶ್ರೀಕಂಠ ಅಪ್ಪರ ಕಾಲದಲ್ಲಿ. ಶ್ರೀಕಂಠ ಅಪ್ಪರ್ ಸರಳ ವ್ಯಕ್ತಿ, ನಮ್ಮಲ್ಲಿ ಏನಾದ್ರು ದೇವಸ್ಥಾನಗಳಿರ್ಬೋದು ಕೆಲವೆಲ್ಲ ಬೆನಿಫಿಟ್ಸ್ ಕೊಟ್ಟಿದ್ದಂತ ನಮಗೆ ಗೊತ್ತಿರೋದೆ ಅವಾಗ ಎಂ ಪಿಗಳಿಂದ ಇಷ್ಟು ಫಂಡ್ ಇದೆ ಅಂತ ಗೊತ್ತಿದ್ದೆ ಶ್ರೀಕಂಠಪ್ಪ ಆದಾಗ. ಅವರಂಥ ಒಳ್ಳೆ ವ್ಯಕ್ತಿ ಯಾರೂ ಇಲ್ಲ. ಸದಾನಂದಗೌಡರು ಕೂಡ ಸ್ವಲ್ಪ ಟೈಮಲ್ಲಿ ಆದರು, ಆಮೇಲೆ ಸಿ ಎಮ್ ಆದಮೇಲೆ ಅವರು ಎಂ ಬೇರೆ ಕಡೆ ಗೆದ್ದು ಸಿ ಎಮ್ ಆದರು. ಹಾಗಾಗಿ ಇಲ್ಲ ಪಾಪ, ನಮ್ಮ ಇವರು ಎರಡು ಜಿಲ್ಲೆಯಿಂದ ಗೆದ್ದಿರೋದ್ರಿಂದ ನಮ್ಮ ಎಂ ಪಿಯವರು, ಈಗಿನ ಎಂ ಪಿಯವರು ಆದಷ್ಟು ಫಂಡ್ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ, ಆದರೆ ಅವರ ಒಂದು ಲಿಮಿಟ್ನಲ್ಲಿ ಕೊಟ್ಟಿದ್ದೆ. ಈಗ ಎಂ ಪಿಗಳಿಗೆ ಎಷ್ಟು ಫಂಡ್ ಬರುತ್ತೆ ಗೊತ್ತಲ್ಲ ನಿಮಗೆ. ಈಗ ಮಿನಿಸ್ಟರ್ ಆದಮೇಲೆ ಸ್ವಲ್ಪ ಫಂಡ್ ಬರ್ಬೋದು ಈಗ ನೆಕ್ಸ್ಟು ಅಂತ ನನ್ನೊಂದು ನಮ್ಮೆಲ್ಲ ಒಂದು ಕಾರ್ಯಕರ್ತರ ಒಂದು ಇದಿದೆ. ಈಗ ನೋಡಿ, ಜಿಲ್ಲೆಯಿಂದ ನಮ್ಮ ಜಿಲ್ಲೆಯಿಂದ ಹೋದವರು ಪ್ರಧಾನಮಂತ್ರಿ ಆದರು, ನಮ್ಮ ಜಿಲ್ಲೆಯಿಂದನೇ ಹೋದಂಥವರು ಮುಖ್ಯಮಂತ್ರಿ ಆದರು. ಅವರಿಬ್ಬರು, ಅವರು ಮುಖ್ಯಮಂತ್ರಿ ಒಬ್ಬರು ಪ್ರಧಾನಮಂತ್ರಿಯವರು ನಮ್ಮ ಜಿಲ್ಲೆನ ಒಂದು ಗಮನದಲ್ಲಿಟ್ಟು ಕೆಲಸ ಮಾಡಿಲ್ಲ ಅಂಥೇಳಿ ಸಾರ್ವಜನಿಕರು ಹೇಳ್ತಾರೆ. ಗುರುತಕ್ಕಂಥ ಅವರಿಂದನೇ ಆಯಿತು ಅಂತೇಳಿ ಗುರುತಕ್ಕಂಥ ಕೆಲಸ ನಮ್ಮ ಜಿಲ್ಲೆಗೆ ಆಗಿಲ್ಲ. ನಿಜನಾ? ಅದು ಹೆಚ್ಚಿಗೆ ಕೆಲಸ ಈಗ ಮಾಡೋಕ್ಕಾಗಲ್ಲ, ಅದು ಎಂ ಪಿಗಳಿಂದ ಏನು ಮಾಡೋಕ್ಕಾಗಲ್ಲ. ಬೇಡ, ಈ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ಬೋದು. ಪ್ರಧಾನ ಮಂತ್ರಿಗಳು ಮಾಡ್ಬೋದು. ಹಿಂದೆ ಹಿಂದಿನ ಮುಖ್ಯಮಂತ್ರಿ ಆಗಿದ್ದು ಇತ್ತೀಚೆಗೆಲ್ಲ, ಹತ್ತು ವರ್ಷ ಹಿಂದೆ ಅಲ್ಲ. ಹೌದೌದು, ಮಾಡ್ಬೋದಿತ್ತು, ಆದ್ರೆ ಹೆಚ್ಚು ಟೈಮ್ ಇರಲಿಲ್ಲ. ಅವಾಗ ಅವರು ಎಮ್ ಎಲ್ ಎ ಬೇರೆ ಕಡೆ ಗೆದ್ರು, ನಮ್ಮ ಕ್ಷೇತ್ರನ ಬಿಟ್ಟು ಹೋದ್ರು, ಮತ್ತೆ ನಮ್ಮ ಇವರು ಹೆಗಡೆ ಅವರು ಇಲ್ಲಿ ಗೆದ್ರು. ಹಾಗಾಗಿ ಇಲ್ಲಿಗೆ ಸ್ವಲ್ಪ ಹೆಚ್ಚಿಗೆ ಕೊಡಕ್ ಆಗ್ಲಿಲ್ಲ ಅಂತ ಬೇಕಾದ್ರೆ ಹೇಳ್ಬೋದು. ಹಾಗಾಗಿ ಶೋಭಾ ಕರಂದ್ಲಾಜೆಯಿಂದ ಏನು ಕೆಲಸ ಎಂ ಪಿ ಆಗಿ ಆಗಿಲ್ಲ, ಇನ್ನು ಮಿನಿಸ್ಟರ್ ಆಗಿ ಆಗುತ್ತಾ ಅಂತ ಜನ ಮಾತಾಡ್ತಾರೆ. ಆಗುತ್ತಾ ಸರ್? ಆಗುತ್ತೆ, ಯಾಕೆಂದ್ರೆ ಎಂ ಪಿಗಳಿಗೆ ಹೆಚ್ಚಿಗೆ ಫಂಡ್ ಬರಲ್ಲ, ಯಾಕೆಂದ್ರೆ ಎರಡು ಜಿಲ್ಲೆಗೆ ಅವರು ಹಂಚಬೇಕಾಗಿದ್ರಿಂದ. ಆದರೂ ಕೊಟ್ಟಿದ್ದಾರೆ, ಈಗ ನಾವು ಉದಾಹರಣೆಗೆ ನಮ್ಮ ಬಣಕಲ್ ಹೈಸ್ಕೂಲಿಗೆ ಕೊಟ್ಟಿದ್ದಾರೆ, ಆ ಥರದವೆಲ್ಲ ಕೊಡ್ತಾರೆ, 5 ಲಕ್ಷ 10 ಲಕ್ಷ 20 ಈ ಥರದ ಕೊಡ್ಬೋದು, ಬಿಟ್ಟರೆ ಜಾಸ್ತಿ ಫಂಡ್ ಕೊಡೋಕ್ಕಾಗಲ್ಲ. ನಮ್ಮ ಎಮ್ ಎಲ್ ಸಿ ಅವರಿಗೂ ಅಷ್ಟೇ, ಯಾಕೆಂದ್ರೆ ಜಿಲ್ಲೆ ಇಡೀ ಜಿಲ್ಲೆಗೆ ಅವ್ರು ಕೊಡಬೇಕು. ಹಾಗಾಗಿ ಬರೀ ನಮ್ಮ ಹುಡುಗಿಯರೇ ಕೊಡೋಕ್ಕಾಗಲ್ಲ, ಅವರಿಗೂ ಆದಷ್ಟು ಅವ್ರ ಕೈಲಾಗದಷ್ಟು ಫಂಡ್ ಎಮ್ ಎಲ್ ಸಿ ಅವರು ಕೊಡ್ತಾ ಇದ್ದಾರೆ. ಈಗ ಬಿ ಜೆ ಪಿಯವರ ಎಲ್ಲ ಅನುದಾನಗಳಾಗಲಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಾಗಲಿ ಎಲ್ಲ ಭಾಷಣದಲ್ಲಿರುತ್ತೆ, ಎಲ್ಲೂ ಕಾರ್ಯಗತ ಆಗಲ್ಲ, ಆಗಿಲ್ಲ. ಆದರೂ ಕೂಡ ಆ ಬಿ ಜೆ ಪಿ ಒಳಗಡೆ ಇರ್ತಕ್ಕಂಥ ಭ್ರಷ್ಟರೇ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕರಿಗೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ. ಇದು ನಿಜನಾ? ಇಲ್ಲ, ಎಲ್ಲ ಕಡೆಯೂ ಕೆಲಸ ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತೇನು ಹೇಳೋಕ್ಕಾಗ್ತಿಲ್ಲ. ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನವರು ನಮಗೆ ತುಂಬ ಇಲ್ಲಿಗೆ ದುಡ್ಡು ಕಳಿಸಿರೋದ್ರಿಂದ, 1000 ಕೋಟಿ ಇಲ್ಲಿಗೆ ಕಳಿಸಿದ್ದಾರೆ. ಮನೆಯೂ ಇತ್ತೀಚೆಗೂ ಜಿ ಎಸ್ ಟಿಯಿಂದ ನಮಗೆ ಕಳಿಸಿದ್ದಾರೆ ದುಡ್ಡನ್ನ. ಹಾಗಾಗಿ ಆದಷ್ಟು ಕೆಲಸ ಆಗಿದೆ. ನಮ್ಮ ಮೂಡಿಗೆರೆ ತಾಲೂಕಂತೂ ಉತ್ತಮವಾದ ಕೆಲಸ ಆಗಿದೆ. ನಮ್ಮ ಎಮ್ ಎಲ್ ಎ ಬಂದಾಗ, ಹಿಂದಿನ ಎಮ್ ಎಲ್ ಎಗಳಿಗೆ ಯೋಚನೆ ಮಾಡಿದ್ರೆ ನಮ್ಮ ಎಮ್ ಎಲ್ ಎ ಬಂದಾಗ ತುಂಬ ಕೆಲಸ ಆಗಿದೆ. ಅದ್ರ ಬಗ್ಗೆ ನಮಗೊಂದು ಹೆಮ್ಮೆನೇ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತೀರಿ ಬಿ ಜೆ ಪಿಯವರು ಬಂದಮೇಲೆ ಭಾಳಷ್ಟು ವರ್ಷ, ಈಗ 5 ವರ್ಷದಿಂದ ಅಥವಾ 15 ವರ್ಷದಿಂದ ತುಂಬ ಒಳ್ಳೆ ಕೆಲಸ ಆಗಿದೆ ಅಂತ. ಅದೇ ಕೆಲಸ ನಿಮಗೆ ಜಿಲ್ಲಾ ಪಂಚಾಯತಿಲಿ ನಿಲ್ಲೋದಕ್ಕೆ ಅನುಕೂಲ ಆಗಿತ್ತಾ? ನಮ್ಗೆ ತುಂಬ ಅನುಕೂಲ ಆಗುತ್ತೆ, ಯಾಕಂದ್ರೆ ನಮ್ಮ ಎಮ್ ಎಲ್ ಎ, ನಮ್ಮ ಎಮ್ ಎಲ್ ಸಿ, ನಮ್ಮ ಪ್ರಾಣ ಇವರು ಎಂ ಪಿಗಳು ಇವರೆಲ್ಲ ನಮಗೆ ಒಂದು ದಿವಸ ಬಂದರೆ ನಾವು ಹೆಚ್ಚಿನ ದುಡ್ಡು ಗಿಡ್ಡು ಏನೂ ಬೇಡ, ಹಾಗೆ ಗೆಲ್ಲುವಂಥ ಒಂದು ಅವಕಾಶ ಇದೆ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ತಾಲೂಕಿನವರಿಗೆ 3 ಜನಿಗೆ ಸಾಂವಿಧಾನಿಕ ಹುದ್ದೆ ಸಿಕ್ಕಿರೋಂಥದ್ದು. ಒಂದು ಸ್ಪೀಕರ್ ಆಗಿ ಡಿ ಬಿ ಚಂದ್ರೇಗೌಡರು, ನೆಕ್ಸ್ಟು ವಿಧಾನ ಪರಿಷತ್ ಸ್ಪೀಕರ್ ಆಗಿ ಬಿ ಎಲ್ ಶಂಕರ್, ಈಗ ವಿಧಾನಸಭೆಯ ಉಪಸಭಾಪತಿಯಾಗಿ ಪ್ರಾಣೇಶ್ ಅವರು. ಇವರು 3 ಜನ ಈ ಇವತ್ತು ಕೂಡ 3 ಜನ ಇದ್ದಾರೆ. ಈ 3 ಜನ ಇವತ್ತು ಒಂದು ಕಡೆ ಕೂತ್ಕೊಂಡು, ಅದರಲ್ಲಿ 2 ಬಿ ಜೆ ಪಿನಲ್ಲಿದ್ದಾರೆ, ಶಂಕರ್ ಒಬ್ಬರು ಕಾಂಗ್ರೆಸ್ಸಲ್ಲಿದ್ದಾರೆ. ಅವ್ರು 3 ಜನ ಜೊತೆಗೆ ಏನು ಎಂ ಪಿಗಳಾಗಿದ್ದರು, ಏನು ಎಮ್ ಎಲ್ ಎಗಳಾಗಿದ್ದರು, ಅವರೆಲ್ಲ ಒಂದೇ ಕಡೆ ಸೇರಿ ಈ ಅಟ್ಲೀಸ್ಟ್ ಬೇರೆ ಮಾಡದೇ ಇದ್ದರು, ಸೂರಿಗಾಗಿ ಸಮರ ಅಂತ ಇವತ್ತು ನಡೀತಾ ಇದೆ. ಒಂದು 30-40 ಸೈಟ್ ಕೊಡೋಂಥ ಕೆಲಸ. ಆ ಕೆಲಸ ಸ್ವಾತಂತ್ರ್ಯ ಬಂದಲ್ಲಿಂದ ಇಲ್ಲಿವರೆಗೆ ಪೂರ್ಣ ಆಗಲಿಲ್ಲ. ಅವ್ರನ್ನೆಲ್ಲರನ್ನೂ ಒಂದೇ ಕಡೆ ಸೇರಿಸಿ ಈ ಮೂಡಿಗೆರೆಯಲ್ಲಿ ಈ ಸೂರಿಗಾಗಿ ಸಮರ ಅಂತ ಏನು ಕಾಯ್ದೆ ನಡೀತಾ ಇದೆ ಹೋರಾಟ, ಇದು ಇನ್ನು ಮುಂದೆ ಆಗದೇ ಬೇಡ, ಅಷ್ಟು ಜಾಗವನ್ನು ಪತ್ತೆ ಹಚ್ಚಿ ಕೊಡೋದಕ್ಕೆ ನೀವೊಂದು ನೇತೃತ್ವ ತಗೊಂಡು ಎಮ್ ಎಲ್ ಎ ಮುಖಾಂತರ ಒಂದು ಸಭೆ ಮಾಡಿ ಒಂದು ಪರಿಹಾರ ಮಾಡ್ಬೋದು ಸರ್? ಅಂದರೆ ಏನಾಗಿದೆ ಅಂದರೆ, ಎಲ್ಲ 1998-2002 ಗೋಪಾಲಕೃಷ್ಣ ಅವರು ಆಯೋಗದಲ್ಲಿ ಪ್ರಕಾರ ಎಲ್ಲ ಜಾಗವೂ ಫಾರೆಸ್ಟ್ ಮಾಡಿದೆ. ಇವತ್ತು ನೀವು ಹೇಳಬೇಕು ಅಂದರೆ ನಮ್ಮ ಬಣಕಲ್ ಟೌನ್ ಸಮೇತ ಫಾರೆಸ್ಟಿಗೆ ಸೇರಿದೆ. 353 ಸರ್ವೆ ನಂಬರ್.
ಬಣಕಲ್ ಟೌನ್ ಅರ್ಧ ಟೌನ್. ಈಗ ಏನಾಗಿದೆ ಅಂದರೆ ಅದನ್ನ ಏನು ಮಾಡೋಕೆ ಆ ಥರ ಆಗಿರೋದ್ರಿಂದ ಸೈಟ್ ಮಾಡೋಕೆ ಆಗ್ತಾ ಇಲ್ಲ. ಆದರೂ ನಮ್ಮ ಕುಮಾರಸ್ವಾಮಿ ಎಮ್ ಎಲ್ ಎ ಫಸ್ಟ್ ಎಮ್ ಎಲ್ ಎ ಆದಾಗ ನಾವು ಇಲ್ಲೇ ನಮ್ಮ ಹೆಬ್ರಿಗೆ ಹತ್ರ 3.5 ಎಕರೆ ಜಾಗ ತಗೊಂಡಿದ್ದೀವಿ, ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ. ಅದು ಏನೋ ಸ್ವಲ್ಪ ರೋಡಿನ ಪ್ರಾಬ್ಲಮ್ ಇದೆ, ಹಾಗಾಗಿ ಅದೊಂದು ಸೈಟು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಆಮೇಲೆ ಕೊಟ್ಟಿಗಾರದಲ್ಲಿ ಸೈಟ್ಗಳು ಕೊಟ್ಟಿದ್ದೀವಿ, ತುಂಬ ಕಡೆ ಸೈಟ್ ಕೊಟ್ಟಿದ್ದಾರೆ ಶಾಸಕರು, ತುಂಬ ಅನುದಾನ. ಪಾಪ ಫ್ಲಡ್ ಆದ ನಿಮ್ಮ ಸುಣ್ಣದಗೂಡ ಹತ್ರ ಕೊಟ್ಟಿದ್ದೆ ಅಲ್ಲ ಸರ್? ಹೌದು, ಸ್ವಲ್ಪ ಕೊಟ್ಟಿದ್ದೀವಿ ಮೊನ್ನೆ ಫ್ಲಡ್, ಇನ್ನೂ ಅದು ಸರಿ ಆಗಿಲ್ಲ. ಆಮೇಲೆ ನಮ್ಮ ಕೋಡೆಬೈಲು ಮತ್ತು ಈ ಕಡೆ ನಮ್ಮ ಈ ಘಾಟಿ ಸೈಡ್ ಇವರಿಗೆಲ್ಲ ತಗೊಂಡು ಬಂದು ನಮ್ಮ ಗುಡ್ಡೆಟ್ಟಿ ರೋಡಲ್ಲಿ ಈಗ ಒಂದು ಸೈಟ್ ಮಾಡ್ಕೊಳ್ಳೋದು ಅಂತ ಒಂದು ಆಗ್ತಾ ಇದೆ. ಹೆಚ್ಚು ಕಡಿಮೆ ಅವರಿಗೂ ಒಂದು ಸೈಟ್ಗಳು ಆಗ್ತದೆ ಇಲ್ಲಿ ಬಿದಿರುತ್ತಾಳ ಆ ಭಾಗದವರಿಗೆ. ಈಗ ನೀವು ಜಿಲ್ಲಾ ಪಂಚಾಯತಿ ಸದಸ್ಯರಾದರೆ ನಿಮ್ಮೇಲೂ ಭಾಳಷ್ಟು ಸವಾಲುಗಳು ಇದೆ. ಹಾಗಾದರೆ ಹೌದು, ಅದನ್ನು ಪರಿಹಾರ ಮಾಡ್ತೀರಾ? ಓ, ಪರಿಹಾರ ಮಾಡ್ತೀವಿ. ಯಾಕೆಂದ್ರೆ ನಮ್ಮದೇ ಸರ್ಕಾರ, ನಮ್ಮದೇ ಎಮ್ ಎಲ್ ಎ ಇದ್ದಾಗಲೂ ನಾವು ಪರಿಹಾರ ಮಾಡೋಕ್ಕಾಗಲಿಲ್ಲ ಅಂದಾಗ ಇನ್ನು ನಾವು ಯಾವಾಗ ಮಾಡಬಹುದು? ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ನೀಲಂ, ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಶಾಪಿಂಗ್ ಸೆಂಟರ್ ಫಾರ್ ಆಲ್ ಕ್ಲೋಥಿಂಗ್ ನೀಡ್ಸ್, ಸಿಲ್ಕ್ಸ್ ಅಂಡ್ ಸಾರೀಸ್, ಶೂಟಿಂಗ್ ಅಂಡ್ ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ಫರ್ನಿಷಿಂಗ್ ನೀಡ್ಸ್, ಹ್ಯಾಂಡ್ಲೂಮ್ಸ್, ಇನ್ನರ್ ವೇರ್ಸ್, ಟ್ರಾವೆಲಿಂಗ್ ಐಟಮ್ಸ್ ಅಂಡ್ ರೆನಿವೇರ್. ಶೂಟಿಂಗ್ ಶರ್ಟಿಂಗ್ ರೇಷ್ಮೆ ಸೀರೆಗಳು, ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಎಲ್ಲ ರೀತಿಯ ಉಡುಪುಗಳು ಹಾಗೂ ಶಾಲಾ ಮಕ್ಕಳ ಯೂನಿಫಾರ್ಮ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಾಗೂ ಮಲೆನಾಡಿನ ಬೆಳೆಗಳಾದ ಕಾಫಿ, ಮೆಣಸು, ಏಲಕ್ಕಿಯನ್ನ ಉತ್ತಮ ದರದಲ್ಲಿ ಕೊಂಡುಕೊಳ್ಳಲಾಗುವುದು. ಹಾಗಾದ್ರೆ ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್. ಮಾಲೀಕರು ಮೋಹನ್ ಲಾಲ್ ಜೈನ್. ವಿಳಾಸ ಎಂಜಿ ರೋಡ್, ಮುಡಿಗೇರಿ, ಚಿಕ್ಕಮಗಳೂರು. ನೀವು ಈ ಸೊಸೈಟಿಗೆ ಹೋದ್ರಿ, ಸೊಸೈಟಿ ಅಂತಿತ್ತು ಮುಂಚೆ, ಕೃಷಿ ಪತ್ತಿನ ಸಹಕಾರ ಸಂಘ ಅಂತಿತ್ತು, ಆಮೇಲೆ ಕೃಷಿ ಪತ್ತಿನ ಬ್ಯಾಂಕ್ ಅಂತ ಆಯ್ತು. ಈಗ ಅಲ್ಲಿ ಏನೇನು ಸಹಕಾರ ನೀಡಿದಿರಿ ರೈತರಿಗೆ ನಿಮ್ಮ ಅವಧಿನಲ್ಲಿ? ತುಂಬ, ಈಗ ರೈತರಿಗೆ ನಾವು ಹೆಚ್ಚು ಕಡಿಮೆ ಬಿ ಓಸ್ ಹಳ್ಳಿ ಬಿಟ್ಟರೆ ನಮ್ಮ ಬಣಕಲ್ಲು ಸೊಸೈಟಿಲಿ ನಾವು ಹೈಯೆಸ್ಟು ಸಾಲ ಕೊಟ್ಟಿರೋಂಥದ್ದು, ಹೆಚ್ಚು ಕಡಿಮೆ ಅವ್ರ ಹತ್ತತ್ರನೇ ಇದ್ದೀವಿ. ಆಮೇಲೆ ನಮ್ಮ ಸಂಘದವರಿಗೆ ಹೆಚ್ಚು ಕಡಿಮೆ ನಮ್ಮ ಇಡೀ ಮೂಡಿಗೆರೆ ತಾಲೂಕಲ್ಲಿ ನಮ್ಮದೇ ಹೈಯೆಸ್ಟು ಸ್ವಸಹಾಯ ಸಂಘಕ್ಕೆ ಕೊಟ್ಟಿರೋಂಥದ್ದು. ಆಮೇಲೆ ಬಿಸ್ನೆಸ್ ಲೋನ್ ತುಂಬ ಕೊಟ್ಟಿದ್ದೀವಿ, ಹಾಗೆಯೇ ವೆಹಿಕಲ್ ಲೋನು ಕೊಡ್ತಾ ಇದ್ದೀವಿ, ಗೊಬ್ಬರದ ಲೋನ್ ಕೊಡ್ತಿದ್ದೀವಿ. ಹಾಗಾಗಿ ನಮ್ಮ ಈಗ ನಾವು ಮೊನ್ನೆ ನಾವು ಬಿಲ್ಡಿಂಗ್ ಕಟ್ಟಿಯೋದು ಮೊನ್ನೆ ಮಾರ್ಚಿಗೆ ನಮ್ಮ ಸಾಲನೇ ತೀರೋಯ್ತು, ಅಷ್ಟು ನಮ್ಮ ಒಂದು ಸೊಸೈಟಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ನಮ್ಮ ಎಲ್ಲರಿಗೂ ಅವರ ಕಷ್ಟ, ಯಾಕೆಂದರೆ ಹಿಂದೆ ಒಂದು ಕಾಲದಲ್ಲಿ ನಮ್ಮ ಸೊಸೈಟಿಲಿ ಕಾಫಿ ಟೀ ಕುಡಿಯೋಕ್ಕೂ ಕಷ್ಟ ಆಗಿತ್ತು. ನಮ್ಮ ದೊಡ್ಡಪ್ಪನವರಾದ ಕರೇಣ್ಗೌಡರು ಇದನ್ನು ಒಂದು ಮೊದಲು ಸ್ಟಾರ್ಟ್ ಮಾಡಿದ್ದಂಥದ್ದು ಇಲ್ಲಿ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಜನ ಆದರೂ ಈಗ ಬೇರೆ ಬೇರೆ ಫ್ಯಾಮಿಲಿ ಎಲ್ಲರೂ ಬೇರೆ ಊರಿನವರು ಆಗ್ತಾ ಇದ್ದಾರೆ. ಯಾಕೆಂದರೆ ಬಾಳೂರು ನಮಗೆ ಮರ್ಜ್ ಆಯಿತು, ಸೊಸೈಟಿ ಮಾಡೋರು ಮರಿ ಸೊಸೈಟಿಯಲ್ಲಿ ಇದಾದಾಗ ನಮ್ಗೆ ಮರ್ಜ್ ಆದಮೇಲೆ ಎಲ್ಲ ಈಗ 3 ಗ್ರಾಮ ಪಂಚಾಯತ್ ಒಂದು ಸೊಸೈಟಿ ಆಗಿದೆ. ಹಂಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲರಿಗೂ ಒಂದು ನಮ್ಮ ಡೈರೆಕ್ಟ್ರುಗಳಲ್ಲೂ ಹೊಂದಾಣಿಕೆ ಇದೆ, ಹಂಗಾಗಿ ಎಲ್ಲ ಇದಾಗಿದೆ, ತೊಂದರೆ ಇಲ್ಲ. ಈಗ 1,00,000 ರೂಪಾಯಿ ನೀವು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ, ಎಲ್ಲೂ ಮೋಸ ಆಗಿಲ್ವಾ? ಇಲ್ಲ, ಆ ರೀತಿ ಮೋಸ ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಕಡಿಮೆ ನಮ್ಮಲ್ಲಿ ಈಗ 15 ಕೋಟಿ ನಾವು ಡೆಪಾಸಿಟೇ ಇದೆ ನಮ್ಮ ಸೊಸೈಟಿಲಿ. ನಾವೊಂದು 30 ಕೋಟಿ ಮೇಲೆ ಲೋನ್ ಕೊಟ್ಟಿದ್ದೀವಿ. ಟ್ರಾನ್ಸಾಕ್ಷನ್ ನಮ್ಮದು ವರ್ಷಕ್ಕೆ 100 ಕೋಟಿ ಮೇಲೆ ಟ್ರಾನ್ಸಾಕ್ಷನ್ ಆಗುತ್ತೆ ವರ್ಷಕ್ಕೆ. ಹಂಗಾಗಿ ಯಾವುದೋ ಇದು ಮಾಡಿ ನಮ್ಗೆ ಒಳ್ಳೆ ಒಂದು CEO ಸಿಕ್ಕಿದ್ದಾರೆ, ನಮ್ಮ ಸೆಕ್ರೆಟ್ರಿಗಳು ಒಳ್ಳೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ.
ಯಾಕೆಂದ್ರೆ ಅಧ್ಯಕ್ಷರುಗಳು ಇವತ್ತು ಬರ್ಬೋದು ನಾಳೆ ಹೋಗ್ಬೋದು, ಬಟ್ ನಮ್ಮ ಸಿಇಒಗಳೇ ಮೇಯ್ನ್ ಆಗ್ತಾರೆ ಅಲ್ಲಿಗೆ ಸ್ಟಾಫು. ಅವ್ರು ಬಂದಮೇಲೆ ಸ್ವಲ್ಪ ಒಳ್ಳೆ ಇಂಪ್ರೂವ್ ಆಯಿತು, ಯಾಕೆಂದ್ರೆ ನಾವು ಮುಂಚೆ ಸಣ್ಣದೊಂದು ಆಫೀಸಲ್ಲಿದ್ದು ಅದನ್ನು ಯೋಚನೆ ಮಾಡೋದು ಇವತ್ತು ಇದಕ್ಕೆ ಬಂದಿದ್ದೀವಿ ನಮ್ಗೆ ಆಶ್ಚರ್ಯ ಆಗ. ಯಾಕೆಂದ್ರೆ ನಾನು ಫಸ್ಟ್ ಅಧ್ಯಕ್ಷ ಆದಾಗಲೇ ಆ ಜಾಗ ತಗೊಂಡು ಗುದ್ದಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿದ್ದು. ಆಮೇಲೆ ನೆಕ್ಸ್ಟ್ಗೆ ಮುಂದಿನ ಅಧ್ಯಕ್ಷರುಗಳು ಕಟ್ಕೊಳ್ತಾ ಹೋದರು. ಈಗ ನೀವು ಆ ಒಂದು ಬ್ಯಾಂಕನ್ನು ಕಟ್ಟಿದಾಗ ಇಷ್ಟು ಕೋಟಿ ಖರ್ಚು ಮಾಡಿ ಈ ಬ್ಯಾಂಕಿಗೆ ಅಗತ್ಯ ಇತ್ತ ಅಂತ ಜನ ಮಾತಾಡ್ತಾ ಇದ್ರು, ಅಗತ್ಯ ಇರಲಿಲ್ಲ ಅಂತ. ಆದರೆ ನೀವು ಇವತ್ತು ಯಾವುದೇ ಸಾಲ ಇಲ್ಲದೇ ಆ ಕಟ್ಟಡ ಇದೆ ಅಂತಂದರೆ ನಿಜವಾಗಲೂ ನಿಮಗೆ ಅಭಿನಂದನೆಯನ್ನ ಹೇಳಲೇಬೇಕಾಗತ್ತೆ. ಹಾಗೆಯೇ ಮುಂದುವರೆದು ಇನ್ನೂ ನಿಮ್ಮ ಬ್ಯಾಂಕಿನ ವತಿಯಿಂದ ಏನು ಹೊಸದಾಗಿ ಏನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀರಿ? ಮುಂದೆ ನಾವು ಒಂದು ಯಾಕೆಂದರೆ ಆ ಬಿಲ್ಡಿಂಗಲ್ಲಿ ಮೇಲ್ಗಡೆ ಒಂದು ಫ್ಲೋರ್ ತಗೊಳ್ಬೇಕು ಅಂತ ಮಾಡಿದ್ದೀವಿ. ಮುಂದೆ ಯಾವ್ದಾದ್ರು ಬಾಡಿಗೆ ಕೊಡೋಂಥದ್ದು, ಹಾಲ್ಗಳು, ಮದುವೆ ಆಗಿದ್ವಿ ಯಾವ್ದಾದ್ರು ಫಂಕ್ಷನ್ನಿಗೆ, ಹಾಗೆ ಅದಕ್ಕೊಂದು ಲಿಫ್ಟ್ ಮಾಡಿ ಅಲ್ಲಿ ಮೇಲ್ಗಡೆ ಮಾಡಬೇಕು ಅಂತ ಒಂದು. ಆಮೇಲೆ ಒಂದು ಎ ಟಿ ಎಮ್ ಮಾಡಬೇಕು ಅಂತಿದ್ದೀವಿ. ಹಾಗೆ ನಮ್ಮದು ಇನ್ನು ಈಗ ಮೈಲ್ ತುತ್ತುಗಳು, ಕತ್ತಿತ್ತಗಳು ಈ ಥರದವೆಲ್ಲ ಅದೊಂದು ಶಾಪು ಮಾಡಬೇಕು ಅಂತ ಮಾಡಿದ್ದೀವಿ. ನೋಡಿ, ಈಗ ಕಳಸ ಬ್ಯಾಂಕಿಗೆ ಹೋದರೆ ಇವನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, 300-400 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅವರು. ಹಾಗೆಯೇ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಮೂಡಿಗೆರೆಗೆ ಹೋಗಬೇಕಾಗಿದೆ. ನೀವು ಸ್ವಲ್ಪ ಹಾರ್ಡ್ವೇರ್ಲಿ ಸಿಗ್ತಕ್ಕಂಥ ವಸ್ತುಗಳು ಮತ್ತು ರೈತರಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕಾಂಪ್ಲೆಕ್ಸ್ ಮಾಡಿ ನಿಮ್ಮ ಕೇರ್ ಆಫ್ ಅಲ್ಲೇ ನಡೆಸೋಂಥ ಯೋಜನೆ ಏನು ಇದೆಯಾ? ಮಾಡಿದ್ದೀವಿ. ಯಾಕೆಂದರೆ ನಮ್ಮಲ್ಲೇ ಒಬ್ಬರು ಒಂದು ಅಫಿಷಿಯಲ್ನ ಮೊನ್ನೆ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಇನ್ನು ಅವರು ನೆಕ್ಸ್ಟಿಗೆ ನಾವು ಆ ಥರ ಶಾಪು ಮಾಡ್ತೀವಿ. ಈಗ ಮೈಲ್ ತುತ್ತು, ಸುಣ್ಣ, ವಿಡಿ ಸೈಡ್ಗಳು ಈ ಥರದವೆಲ್ಲ ಫುಲ್ಲು ನಾವು ಇದನ್ನು ಏನು ಬೇಕೋ ಎಲ್ಲ ಹಾಕಿ ಮಾಡ್ತಿದ್ದೀವಿ. ಹಂಗಾಗಿ ಏನು ತೊಂದರೆ ಆಗ. ಗೊಬ್ಬರ ನೀವು ಕೊಡ್ತಾ ಇದ್ದೀರಿ ಈಗ? ಗೊಬ್ಬರ ನಮ್ಮಲ್ಲೇ ಹೈಯೆಸ್ಟ್ ಹೋಗೋದು ನಮ್ಮಲ್ಲಿ. ಯಾಕೆಂದ್ರೆ ಬಾಳು ಊರಿಂದ ಹಿಡಿದು ಜವಳೆಯಿಂದನೂ ಬರ್ತಾರೆ, ಅಲ್ಲಿಂದ ಹಿಡಿದು ನಮ್ಮ ಬಿ ಓಸಳ್ಳಿ ಸೊಸೈಟಿ ಸಂಬಂಧಪಟ್ಟರು ಕೂಡ ಈ ಕಡೆಗೆ ಬರ್ತಾರೆ ಗೊಬ್ಬರಕ್ಕೆ. ಹಾಗಾಗಿ ಗೊಬ್ಬರದಲ್ಲಿ ನಮ್ಗೆ ಒಳ್ಳೆ ಇದಿದೆ. ಈಗ ನಮ್ಮ ತಾಲೂಕಲ್ಲಿ ತಗೊಂಡ್ರೆ ಎಲ್ಲ ಸೊಸೈಟಿಗಳು ಭಾಳ ಚೆನ್ನಾಗಿ ನಡೀತಾ ಇದ್ದಾವೆ. ಅಂದರೆ ಅಲ್ಲಿ ಅಧಿಕಾರ ನಡೆಸ್ತಕ್ಕಂಥವ್ರು ಮತ್ತೆ ಅಲ್ಲಿ ಏನು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಜನಪ್ರತಿನಿಧಿಗಳು, ಯಾರು ಭ್ರಷ್ಟರು ಇಲ್ವೋ ಸರ್? ಹಾಗಾದ್ರೆ ಇಲ್ಲ, ನನ್ನ ಪ್ರಕಾರ ಆ ರೀತಿಯವರು ಯಾರು ಕಾಣಿಸ್ತಾ ಇಲ್ಲ. ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಎಲ್ಲ ಸಿಇಒಗಳು ನನಗೆ ಸಾಮಾನ್ಯ ಪರಿಚಯ ಇದ್ದಾರೆ. ಎಲ್ಲರೂ ಒಳ್ಳೆ ರೀತಿಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನವ್ರು ಇರ್ಬೋದು, ಈಗಿನವ್ರು ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಆ ಒಂದು ಹೋರಾಟದಿಂದನೇ ಈ ಮಟ್ಟಕ್ಕೆ ಇವತ್ತು ಬಂದಿರೋಂಥದ್ದು. ನೋಡಿ, ಗ್ರಾಮ ಪಂಚಾಯತಿಗೆ ಏನು ಭಾಳ ಅನುದಾನ ಬರಲ್ಲ ಅಂತ ಹೇಳ್ತಾರೆ, ಆದರೂ ಭ್ರಷ್ಟಾಚಾರ ನಡೀತದೆ ಅಂತ ಹೇಳ್ತಾರೆ. ಈ ಕೃಷಿ ಪತ್ತಿನ ಬ್ಯಾಂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದೆ, ಅಲ್ಲಿ ಭ್ರಷ್ಟಾಚಾರ ನಡೆಯಲ್ಲ ಅಂತಾರೆ, ಇದು ಹೇಗೆ ಸರ್? ಇದು ಇಲ್ಲ, ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಲ್ಲಿಯ ಒಂದು ಅಕೌಂಟು ಆ ಸಿಸ್ಟಮ್ಮೇ ಬೇರೆ. ಈಗ ಗ್ರಾಮ ಪಂಚಾಯತಿಗೂ ಸೊಸೈಟಿಗೂ ವ್ಯತ್ಯಾಸ ಇದೆ. ಸೊಸೈಟಿಗೆ ಒಬ್ಬ ಅಧ್ಯಕ್ಷ ಆದರೆ ಆ ಗೌರವನೇ ಬೇರೆ, ಅಲ್ಲಿಯ ಒಂದು ಪಾರದರ್ಶಕವಾಗಿರ್ತದೆ ಅಲ್ಲಿ. ಹಾಗಾಗಿ ಅಲ್ಲಿ ಯಾವುದೊಂದು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲ ಕಮ್ಯುನಿಟಿಯರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಒಬ್ಬ ಸಾಲ ಯಾರಿಗಾದ್ರೂ ಕೊಡಬೇಕು ಅಂದರೂ ಕೂಡ ಎಲ್ಲರೂ ಚರ್ಚೆ ಮಾಡೇ ಕೊಡೋಂಥದ್ದು. ಹಾಗಾಗಿ ಆ ರೀತಿ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಪ್ರಥಮವಾಗಿ ಕೃಷಿ ಪತ್ತಿನ ಬ್ಯಾಂಕಿಗೆ ಮೊದಲು ಡೈರೆಕ್ಟ್ರಾಗಿ ಹೋದಾಗ ಒಂದಷ್ಟು ಕನಸುಗಳನ್ನು ಕಂಡಿದ್ದಿರಿ, ರೈತರಿಗೆ ನಾನು ಹಿಂಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿ ಬಂದವ್ರಿಗೆ ಸಹಾಯ ಮಾಡಬೇಕು ಅಂತ. ಇವತ್ತು ಆ ಕೃಷಿ ಪತ್ತಿನ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿದ್ದೀರಿ, ಆ ನಿಮ್ಮ ಗುರಿಯೆಲ್ಲ ಈಡೇರುತ್ತೆ ಸರ್? ಹಾಂ, ಎಲ್ಲ ಈಡಿದೆ. ಯಾಕೆಂದ್ರೆ ನಮಗೆ ಫಸ್ಟಿಗೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಾವೊಂದು ಡೈರೆಕ್ಟರ್ಗಳು ಕೂರೋದಕ್ಕೆ ಸಮೇತ ಜಾಗ ಇರಲಿಲ್ಲ ನಮ್ಮ ಹಳೆ ಸೊಸೈಟಿಲಿ. ಹೊಸ ಜಾಗ ತಗೊಂಡು ಅದನ್ನು ಬಿಲ್ಡಿಂಗ್ ಕಟ್ಟಿ ಇವತ್ತು ಸಾಲ ತೀರಿಸಿದ್ದೀವಿ 2 ವರ್ಷದಲ್ಲಿ ಅಂದರೆ ಅದು ದೊಡ್ಡ ಸಾಧನೆ ಅಲ್ವಾ? ಈಗ ನಿಮ್ಮನ್ನು ಇಷ್ಟೊಂದು ಎತ್ತರಕ್ಕೆ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿನ ಮಾಡಲಿಕ್ಕೆ ಒಂದು ನಿಮ್ಮ ಪ್ರಾಮಾಣಿಕತನ ಇರ್ಬೋದು, ಆದರೆ ನಿಮ್ಮನ್ನು ಗೌರವಿಸಲಿಕ್ಕೆ ನೀವು ಬೆಳೆದು ಬಂದ ದಾರಿನಲ್ಲಿ ಒಂದು ನಿಮ್ಮ ಸೊಸೈಟಿ ನಿಮ್ಮನ್ನು ಮೇಲಕ್ಕೆ ಎತ್ತಿದೆಯೋ ಸೊಸೈಟಿಲಿ ಕೆಲಸ ಮಾಡಿದ್ದಕ್ಕೆ, ಅಥವಾ ನೀವು ಪಾರ್ಟಿನಲ್ಲಿ ಕೆಲಸ ಮಾಡಿ ರಾಜಕಾರಣ ಮಾಡಿದ್ದು ನಿಮ್ಮನ್ನು ಮೇಲೆ ಎತ್ತಿದೆಯಾ? ಒಂದು, ನಮ್ಮ ತಂದೆ ಮಾಡಿರೋಂಥ ಒಂದು ಸರ್ವಿಸ್ಸು. ಎರಡನೇದಾಗಿ ನಮ್ಮ ಒಂದು ಫ್ಯಾಮ್ಲಿಗಿರೋಂಥ ಗೌರವ. ಮೂರನೇದಾಗಿ ನಾನು ಪಾರ್ಟಿಲಿ ಕೆಲಸ ಮಾಡಿದ್ರಿಂದ ಆ ಹುದ್ದೆ ನಮಗೆ, ಯಾವುದೇ ಹುದ್ದೆ ಸಿಕ್ಕಿರಬೇಕಾದ್ರೂ ನಾನು ಪಾರ್ಟಿಲಿ ಕೆಲಸ ಮಾಡಿದ್ರಿಂದ ನನಗೆ ಸಿಕ್ಕಿದೆ ಅನಿಸ್ತದೆ. ಈಗ ಸಾರ್ವಜನಿಕವಾಗಿ ಒಂದು ಮಾತಾಡ್ತಾರೆ, ಬೆಳೆಗಾರರಿಗೆ ಒಂದು ಕ್ಲಬ್ ಅಂತ ಮಾಡ್ತಾರೆ, ಅಲ್ಲಿ ಒಂದಷ್ಟು ಅವರಿಗೂ ಕೂಡ ವಿಚಾರಗಳನ್ನ ವಿನಿಮಯ ಮಾಡಲಿಕ್ಕಾಗಿ ಕ್ಲಬ್ನ ಮಾಡ್ತಾರೆ ಅಂತ. ಅಂಥ ಕ್ಲಬ್ಬಲ್ಲೂ ಕೂಡ ನೀವು ಅಧ್ಯಕ್ಷರಾಗಿದ್ದೀರಿ, ಏನು ಅನ್ನಿಸ್ತದೆ ಸರ್?
ಅಲ್ಲೂ ಕೂಡ ನಾವೀಗ ನಮ್ಮ ಕ್ಲಬ್ಬಿನಲ್ಲಿ ಹೋದಾಗಲೂ ಕೂಡ ನಾನು 3 ವರ್ಷ ಅಧ್ಯಕ್ಷ ಆಗಿದ್ದೆ. ಬಟ್ ಅಲ್ಲಿ ಹೋದಾಗಲೂ ನಮ್ಮ ಚರ್ಚೆ ಆಗುತ್ತೆ, ಇವತ್ತು ಯಾವ ರೀತಿಯ ಒಂದು ಸ್ಪ್ರೇ ಮಾಡಬೇಕು, ಯಾವ ರೀತಿಯ ಗೊಬ್ಬರ ಹಾಕಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು 4 ಜನ ಚರ್ಚೆ ಮಾಡ್ತೀವಿ ಕೂತ್ಕೊಂಡು, ಅದು ಒಬ್ಬರಿಂದ ಒಬ್ಬರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮ ಒಂದು ಇದು. ಅಲ್ಲ, ಅಲ್ಲಿ ಕ್ಲಬ್ನಲ್ಲಿ ಚರ್ಚೆ ಮಾಡೋದ್ರಿಂದ ನೀವು ಒಂದು ಆರೋಗ್ಯದ ಸಮಸ್ಯೆ ಹಾಸ್ಪಿಟಲ್ ಇರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆ ಸ್ಕೂಲ್ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಬೆಳೆ ಬಗ್ಗೆ ಆಗಲಿ, ರಾಜಕಾರಣದ್ದಾಗಲಿ, ಇದನ್ನೆಲ್ಲ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆಯಾ ಸರ್? ರಾಜಕಾರಣದ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ, ಬೆಳೆ ಬಗ್ಗೆ ಅವಕಾಶ ಇದೆ, ನಾವು ಮಾಡ್ಬೋದು, ಅದ್ರ ಬಗ್ಗೆ ಏನು ಆಗಿಲ್ಲ. ಈಗ ಎಲ್ಲ ರಂಗದಲ್ಲೂ ಕೂಡ ನೀವು ಕೆಲಸ ಮಾಡಿದ್ದೀರಿ, ಈ ದೇವಸ್ಥಾನದ ಕಮಿಟಿನಲ್ಲಿ ಕೆಲಸ ಮಾಡಿದಿರಲ್ಲ, ಆಗ ನಿಮಗೆ ಏನು ಅನ್ನಿಸ್ತು ಸರ್? ಯಾವ ದೇವಸ್ಥಾನ? ಯಾವುದೇ ದೇವಸ್ಥಾನ ಇರ್ಬೋದು. ನಾನು ತುಂಬ 2-3 ದೇವಸ್ಥಾನ ಕಮಿಟಿಲೂ ಇದ್ದೆ, ಈಗಲೂ ಇದ್ದೀನಿ ಕೆಲವು ಕಮಿಟಿಲಿ. ನನಗೆ ಒಳ್ಳೆ ಅದರಲ್ಲೇ ಖುಷಿ ಕೊಡುತ್ತೆ, ಯಾಕೆಂದರೆ ದೇವಸ್ಥಾನದ ಕೆಲಸ ಎಲ್ಲರಿಗೂ ಖುಷಿ ಕೊಡೋಂಥ ಕೆಲಸ ಅಲ್ಲ. ಹಾಗಾಗಿ ನಾವು ಬಣಕಲ್ಲು, ಚಾಮುಂಡೇಶ್ವರಿ ಇರ್ಬೋದು, ನಮ್ಮ ಕಲ್ನಾಥೇಶ್ವರ ಇರ್ಬೋದು, ತುಂಬ ದೇವಸ್ಥಾನಗಳಿಗೆಲ್ಲ ನಾನು ಗೌರವ ಅಧ್ಯಕ್ಷ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ಕಮಿಟಿಲಿದ್ದೀನಿ, ಎಲ್ಲ ಆ ರೀತಿಯಲ್ಲಿ ನಮಗೇನು ತೊಂದರೆ ಆಗಿಲ್ಲ. ದೇವ್ರ ಕೆಲಸ ಮಾಡೋದು ನಮ್ಗೆ ಸಂತೋಷ, ದಾನ ಕೊಡೋದಕ್ಕೆ ನಿಮಗೆ ಸಂತೋಷ. ನಿಮಗೆ ದಾನ ಕೇಳತ್ತಿ ಕಿರಿಕಿರಿ ಆಗಿರ್ಬೋದು, ಹೇಗೆ ಅಂದರೆ ಒಂದು ಕ್ಲಬ್ ಕಟ್ಟೋದಕ್ಕೆ ದಾನ ಕೇಳಿದ್ದೀರಿ, ಸೊಸೈಟಿ ಕಟ್ಟೋದಕ್ಕೆ ದಾನ ಕೇಳಿದ್ದೀರಿ, ಆನಂತರ ದೇವಸ್ಥಾನ ಕಟ್ಟಕ್ಕೆ, ದೇವಸ್ಥಾನ ಒಂದಲ್ಲ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಹೋಗಿ ದಾನ ಕೇಳಿದ್ದೀರಿ, ಆಗ ಜನಗಳು ಏನಂತಾರೆ ಸರ್, ಏನು ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟಕ್ಕೆ ಬರ್ತೀರಿ ನೀವು, ಎಲ್ಲದಕ್ಕೂ ನೀವೇ ಬರ್ತೀರಿ? ಸತ್ಯ, ಅದು ಸತ್ಯ. ಯಾಕೆಂದರೆ ನಾನು ದೇವಸ್ಥಾನಕ್ಕೂ ಆಗ್ತೀನಿ, ಯಾರಿಗಾರು ಒಂದು ಹುಷಾರು ಇಲ್ದಿದ್ದಾಗ, ಒಂದು ಆಕ್ಸಿಡೆಂಟ್ ಆದಾಗ ಈ ಥರದವು ಡೊನೇಷನ್ ಇರ್ತದೆ. ಕೆಲವರಿಗೆ ಹಾರ್ಟ್ ಪೇಷಂಟ್ಗಳಿಗೂ ನಾನು ಮಾಡಿಕೊಟ್ಟಿದ್ದೀವಿ. ನಾನು 1 ಗಂಟೆಯಲ್ಲಿ ಒಬ್ಬನಿಗೆ ಆಕ್ಸಿಡೆಂಟ್ ಆದವನಿಗೆ ಬಣಕಲ್ ಟೌನಲ್ಲಿ ನಾನು ಹೋಗಿದ್ದರಿಂದ 1 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಎಲ್ಲರೂ ಪಾಪ ನಮ್ಮ ಬಗ್ಗೆ ಒಂದು ಒಳ್ಳೆ ವಿಶ್ವಾಸದಲ್ಲೇ ಕೊಟ್ಟಿದ್ದಾರೆ, ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲ ಒಳ್ಳೆ ಇದರಲ್ಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಆ ವಿಶ್ವಾಸನ ಇಟ್ಕೋಬೇಕು, ಯಾಕೆಂದರೆ ಯಾರಿಗಾದ್ರು ತೊಂದರೆ ಆದಾಗ ನಾವು ಕೂಡ ಅದೇ ಥರ ಸ್ಪಂದಿಸ್ತೀವಿ, ಅವರು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಈಗ ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ಕಾಫಿ ಗುಡ್ಡ ರೆಸಾರ್ಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಲೆಟ್ಸ್ ಸ್ಟೆಪ್ ಔಟ್ ಗೆಟ್ ಅವೇ. 2010 ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಹಾರಿ ಹಾಗೂ ಮಾಂಸಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ ಕಾಫಿ ಗುಡ್ಡ ರೆಸಾರ್ಟ್, ಕುದುರೆ ಮುಖ ರಸ್ತೆ, ಕಳಸ. ಹಾಗೂ KM ರೋಡ್ ಕಳಸ, ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277766889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ, ಚಲನಚಿತ್ರ ನಿರ್ಮಾಪಕರು, ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಎಲ್ಲ ರಂಗದಲ್ಲೂ ಕೆಲಸ ಮಾಡಿದ್ದೀರಿ ಅಂತ ಕೇಳಿದ್ದೀನಿ, ಆದರೆ ಕಳೆದ 2 ವರ್ಷಗಳ ಹಿಂದೆ ಇಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ರಿ ಬಣಕಲ್ಲಲ್ಲಿ. ಮೊದಲು ನಿಮಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ಆನಂತರ ಬಹಳ ಅದ್ದೂರಿಯಾಗಿ ಬಣಕಲ್ನವರು ಏನು ಹೇಳ್ತಾರೆ ಅಂದರೆ ದಸರಾ ಹಬ್ಬ ನಡೆದಂಗೆ ನಡೀತು ಬಣಕಲ್ಲಲ್ಲಿ ಅಂತೇಳಿ, ನೀವು ಅದರ ಮುಂಚೂಣಿಲಿ ನಿಂತು ಕೆಲಸ ಮಾಡಿದಿರಿ, ಅದು ನಿಮ್ಮಿಂದ ಹೇಗೆ ಸಾಧ್ಯ ಆಯಿತು ಸರ್? ಇಲ್ಲ, ಮೊದಲು ನೀವು ಬಂದು ಕೇಳಿದಾಗ ನಮಗೆ ಸಾಹಿತ್ಯ ಪರಿಷತ್ ಎಲ್ಲ ಇವ್ರು ಬಂದ ಕೇಳಿದಾಗ ನಮಗೆ ಇದು ಆಗುತ್ತಾ, ಮಾಡ್ಬೋದಾ ಅನ್ನೋದೊಂದು ಯೋಚನೆ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಒಂದು 2-3 ಮೀಟಿಂಗ್ ಆದಮೇಲೆ ನಮಗೊಂಥರ ಅದು ಅಭ್ಯಾಸ ಆಯಿತು, ಹಾಗೆ ಚೆನ್ನಾಗಾಯಿತು. ನಮ್ಮ ಜೀವನದಲ್ಲಿ ಆ ರೀತಿಯ ಒಂದು ಫಂಕ್ಷನ್ ಮಾಡೋಕ್ಕೆ ಆಗುತ್ತಾ ಇಲ್ಲ ಮುಂದೆ ಅಂತ ಒಂದು ಫಂಕ್ಷನ್ ಬಣಕಲ್ಲಾಯಿತು, ಜನಗಳು ಭಾರಿ ಖುಷಿಪಟ್ಟರು. ಆನಂತರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇನ್ನು ಮುಂದೆ ಏನಾದರೂ ಬಣಕಲ್ನಲ್ಲೇ ಒಂದು ಜಿಲ್ಲಾ ಸಮ್ಮೇಳನ ಮಾಡೋಣ ಅಂತ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಒಪ್ಪಿದರೆ ನಿಮ್ಮ ಸಾಮರ್ಥ್ಯ ಇದೆಯಾ ಸರ್? ಓ, ತುಂಬ ನಮ್ಮ ಏನೇನು ಸಹಕಾರ ಬೇಕು ಎಲ್ಲವೂ ನೀಡ್ತೀವಿ. ಯಾಕೆಂದರೆ ನಮ್ಮ ಅವತ್ತು ಎಲ್ಲ ನಿಮ್ಮ ಇವರಿದ್ದರು ಬಣಕಲ್ ಟೌನಲ್ಲಿ, ಎಲ್ಲರೂ 100 ರೂಪಾಯಿಯಿಂದ ಹಿಡಿದು ಎಷ್ಟೆಲ್ಲರೂ ಕಲೆಕ್ಷನ್ ಕೊಟ್ಟರು, ಎಲ್ಲ ಒಳ್ಳೊಳ್ಳೆ ರೀತಿಯಲ್ಲಿ ಕಲೆಕ್ಷನ್ನೂ ಮಾಡಿದ್ರು, ನಾವು ಕಲೆಕ್ಷನ್ನೂ ಕೊಟ್ಟರು, ಪ್ರೋತ್ಸಾಹನೂ ಮಾಡಿದ್ರು, ಪುಷ್ಯನ್ನೂ ಭಾರಿ ಚೆನ್ನಾಗಾಯಿತು. ಹಾಗಾಗಿ ನೀವು ಯಾವತ್ತು ಬಂದು ಕೇಳಿದ್ರು ನಾವು ರೆಡಿ ಇದ್ದೀವಿ.
ಈಗ ಗಣಪತಿ ಇಡ್ತಾರೆ, ಆ ಗಣಪತಿಯ ಒಂದು ಇಲ್ಲೇನು ವ್ಯವಸ್ಥೆ ಇದೆ ಅದರಲ್ಲೂ ನಿಮ್ಗೊಂದು ಹುದ್ದೆ ಕೊಟ್ಟಿರ್ತಾರೆ. ಇಷ್ಟೆಲ್ಲಾ ಸಂಘ ಸಂಸ್ಥೆಗಳಲ್ಲಿ ಇಷ್ಟೆಲ್ಲಾ ಕೆಲಸ ಮಾಡ್ತಾ, ಜೊತೆಗೆ ಕೃಷಿ ಮಾಡ್ತಾ, ಜೊತೆಗೆ ಸಾರ್ವಜನಿಕರ ಜೊತೆನೂ ಬೆಳೆದು ಬೆರಿತಾ ಹೋಗ್ತಿರಲ್ಲ, ಇದಕ್ಕೆಲ್ಲ ಸಮಯ ಸಾಲ್ತದೆ ಸರ್? ಸಮಯ ನಾವು ಮಾಡ್ಕೊಂಡಂಗೆ ನಾವು ಟೈಮ್ ಟೇಬಲ್ ಮಾಡ್ಕೋಬೇಕು. ಇಷ್ಟು ಗಂಟೆಗೆ ತೋಟಕ್ಕೆ ಹೋಗಬೇಕು, ಒಂದಿಷ್ಟು ಗಂಟೆಗೆ ಫಂಕ್ಷನ್ ಹೋಗಬೇಕು, ನಾವು ಒಂದು ಪೂಜೆಗೆ ಹೋಗೋದು ಅಷ್ಟು. ಆ ಥರ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಯಾವುದಕ್ಕೂ ಒಂದು ಸಮಸ್ಯೆ ಆಗಲಾರ್ದು ಅನಿಸುತ್ತೆ ನನಗೆ. ಈಗ ಆ ಥರ ಸಮಾಜ ಸೇವೆಗೆ ನಿಮ್ಮ ತಾಯಿ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಮಕ್ಕಳಾಗಲಿ ಯಾರು ಅಬ್ಜೆಕ್ಷನ್ ಮಾಡಲ್ವಾ? ಇಲ್ಲ, ಅದಿಲ್ಲ, ಅವರು ನಮ್ಮ ತಂದೆ ಕಾಲದಿಂದನೂ ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಓಕೆ ಸರ್, BJPಯವರು ಅಂತಂದರೆ ಹಿಂದುತ್ವ, ಜಾತಿವಾದಿಗಳು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ. ಆದರೆ ನೀವು ಎಲ್ಲ ಜಾತಿ ಜನಾಂಗದ ಜೊತೆ ಇರೋದ್ರಿಂದ ನೀವು BJPಯವರು ಇರಬಾರ್ದಂತೇನಾದ್ರು ಇದೆಯಾ ಸರ್ ಆ ಥರ? ಇಲ್ಲ, ನಮಗೆ ಆ ರೀತಿ ಏನಿಲ್ಲ. ನಮ್ಮ ಒಂದು BJPಯ ತತ್ವ ಸಿದ್ಧಾಂತವನ್ನು ನಂಬಿ ಬಂದರೆ ಯಾವ ಪಕ್ಷ ಯಾವ ಜಾತಿಯರು ಬೇಕಾದ್ರೂ ನಮ್ಮ ಜೊತೆ ಬರ್ಬೋದು. ಏನು ಸಾಬರು ಬೇಕಾದ್ರೂ ಬರ್ಬೋದು, ಕ್ರಿಶ್ಚಿಯನ್ಸ್ ಬರ್ಬೋದು, ಯಾವುದೇ ಜಾತಿನೂ ಬರ್ಬೋದು. ಅದರಲ್ಲೇನು ನಮಗೆ ಏನು ಆ ಥರದ ನಮ್ಮ RSSಯಿಂದ ನಮ್ಮ ಬಂದಿರೋದ್ರಿಂದ ಆ ದೃಷ್ಟಿಯಲ್ಲಿ ನಾವೇನಿಲ್ಲ. ಯಾರು ಬೇಕು, ನಮ್ಮ ಹಿಂದುತ್ವ, ನಮ್ಮ ದೇಶಾಭಿಮಾನ ಇದ್ದರಿಗೆ ನಾವು ಯಾವತ್ತಿದ್ರೂ ನಮ್ಮ ದೇಶ ನಮ್ಮ ಪಕ್ಷಕ್ಕೆ ವೆಲ್ಕಮ್ ಇದೆ. ನೀವು ಇಷ್ಟು ವರ್ಷ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಇದ್ದು ಇನ್ನೂ ಏನಾದ್ರು ನಿಮ್ಮಲ್ಲಿ ಬರ್ನಿಂಗ್ ಡಿಸೈರ್ ಅಂತ ಹೇಳಿದ್ವಿ, ಏನಾದ್ರು ಹೇಳಬೇಕು ಅನ್ನೋದು ಇದ್ರೆ ಏನಾದ್ರು ಇದ್ರೆ ಮಾತಾಡ್ಬೋದು. ಏನಿಲ್ಲ, ನನ್ನ ಕೊನೆ ಉಸಿರಿರೋ ತನಕನು ದೀನ ದಲಿತರು ಪಾಪದರಿಗೆ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡಬೇಕು. ರಾಜಕಾರಣ ಅಂತ ಅಲ್ಲ, ರಾಜಕಾರಣದಲ್ಲಿ ಇರಲಿ ಇಲ್ದಾನೆ ಇರಲಿ, ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ಒಳ್ಳೆ ಒಂದು ಸಹಾಯ ಮಾಡಿ. ಯಾಕೆಂದರೆ ನಮ್ಮ ತಂದೆ ತೀರೋದಾಗ ಯೋಚನೆ ಮಾಡೋಕ್ಕಾಗದಿದ್ದಷ್ಟು ಜನ ಬಂದರು ನನ್ನ ಒಂದು ಸರ್ವಿಸು ನಮ್ಮ ತಂದೆ ಸರ್ವಿಸಿಗೆ. ಅದೊಂದು. ಮತ್ತು ನಮ್ಮ ಅಪ್ಪನ ತಿಥಿಲಿ 1,500 ಜನ ನಾನು ಅಡುಗೆ ಮಾಡಿಸಿದ್ದೆ, 1,500 ಜನ ಬಂದರು ರೈತ ಭವನದಲ್ಲಿ. ಅದು ನಮ್ಮ ಮನಸ್ಸಲ್ಲಿ ಇವತ್ತು ಇದೆ. ಆ ರೀತಿಯ ಒಂದು ಲಾಸ್ಟಿಗೆ ನಾವು ಲಾಸ್ಟ್ ಸ್ಟೇಜಲ್ಲಿ ಆದರೂ ನಮ್ಗೆ ಒಳ್ಳೆ ನೀವು ಅನ್ನೋ ಒಂದು ದೃಷ್ಟಿ ಜನಗಳಲ್ಲಿ ಇದ್ದರೆ ಸಾಕು. ಈಗ ಕೊನೆಯ ಗಳಿಗೆಯಲ್ಲಿ ಏನಾದರೂ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪಿ ಬೇರೆ ಪಕ್ಷದವರು ಬಂದು ನಮ್ಮ ಕಡೆಯಿಂದ ನಿಂತ್ಕೊಳ್ಳಿ ಅಂದರೆ ಏನಾದ್ರು ನಿಲ್ತೀರಾ? ಇಲ್ಲ ಇಲ್ಲ, ಆ ದೃಷ್ಟಿ ನಮ್ಗೆ ಯಾವತ್ತೂ ಇಲ್ಲ. ಧನ್ಯವಾದಗಳು ವಿಕ್ರಮ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗಲಿ, ನಿಮ್ಮ ಜನಪ್ರತಿನಿಧಿಯಾಗಿ ನಿಮಗೂ ಕೂಡ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳ್ತಾ, ಹಾಗೇನೆ ನಿಮಗೆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡಲಿ, ಈ ನಾಡಿನಲ್ಲಿ ಒಂದು ಹೆಮ್ಮೆಯ ಪುತ್ರನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ತಂದೆಯ ಸ್ಥಾನದಲ್ಲೇ ನಿಂತು ಆ ತಂದೆಯ ಗೌರವವನ್ನು ಉಳಿಸಿ ಅಂತ ಹೇಳ್ತಾ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಅವಿನ್ ಟಿವಿಯಲ್ಲಿ ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ. ಮಗ್ಗಲ್ಮಕ್ಕಿ ಗಣೇಶ್.